ನಮ್ಮ ಅಮ್ಮ ಪಟೇಲ್ರೆ ಆಗ್ಬೋದಾ? ಶುರು ಮಾಡಿ. ಪೈಲ್ವಾನ್ ಭೀಮಣ್ಣ ಜೊತೆ ಹೊಡೆದಾಡಿದ್ದು ನನ್ನ ಕಣ್ಣು ಕಟ್ಟದಂಗಿದೆ ನೋಡು. ಮತ್ತೆ ಅಲ್ಲ, ಅವನ್ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಲಲ್ಲ. ಮತ್ತೆ ನಾನೇನ್ ಕಮ್ಮಿ ಅಂತ ತಿಳ್ಕೊಂಡಿದ್ಯಲ್ಲ, ನಿಮ್ಮ ಅಕ್ಕನ ಮದ್ವೆ ಆಗೋಕ್ ಮೊದ್ಲು ಈ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಕಂಡ್ಲ ಪಟ್ಟ ಕತ್ತಿ ಪಾಳೆಗಾರ. ಯಾವ ನೀನು ಗೋಷ್ಲು? ಏ, ನನ್ ಹೊಟ್ಟೆಲ್ ಹುಟ್ಟದ ಮಗಳು ನನ್ ಪೌರುಷನೇ ಕಂಡ್ಲ. ಹೌದು ಭಾವ ಭಾವ, ನಮ್ ಗಂಗಾ ಕೋಲ್ ವರ್ಷ ಆಡ್ತಿದ್ದಾಗ ಒಂದ್ ಫೋಟೋ ತೆಗ್ಸಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೋಗೋ ಹುಚ್ಚಪ್ಪ, ನಮ್ ಪರಂಪರೆಗೆ ಅದ ಆಗ ಬಂದಿಲ್ಲ. ನೋಡೋ, ನಮ್ಮಜ್ಜ ನಮ್ಮಜ್ಜಿ ಫೋಟೋ ಇಡ್ಸಿದ್ ಎಂಟು ದಿವಸಕ್ಕೆ ಅವಳು ಗೊಟ್ಟಕ್ಕಂತ, ನಮ್ಮಪ್ಪ ಫೋಟೋ ಇಡ್ಸಿದ ಮಾರನೇ ತಿಂಗಳಿಗೆ ಶಿವ ಅಂತ, ನಮ್ಗಾಗ ಬರಲ್ಲ ಅಂದಲ್ಲಿ ಯಾಕೆ? ನೋಡೋ, ಇನ್ನೊಂದು ವಿಷಯ ಗೊತ್ತಾ ನಿನಗೆ, ಫೋಟೋ ಇಡ್ಸಿದ್ರೆ ಆಯಸ್ ಕಮ್ಮಿ. ಹೋಗಿ ಭಾವ, ನೀನ್ನ ಓಬಿರಾಯನ್ ಕಾಲದಲ್ಲೇ ಇದ್ಯ ಬಾಬ. ಬುತ್ತಿ ಕಟ್ಕೊಂಡು ಎತ್ತಿನ ಗಾಡಿಯಲ್ಲಿ ಕಾಶಿಗೆ ಹೋಗೋ ಕಾಲ ಅಲ್ಲ ಇದು. ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಸೀಮೆ ಎಲ್ಲ ಸುತ್ಕೊಂಡ್ಬರೋ ಕಾಲ ಇದು. ಅಪ್ಪಯ್ಯ ಗಂಗಾ, ಇನ್ನು ಫೋಟೋ ಹಿಡಿಸಿ ಗೋಡೆ ಮೇಲೆ ಇರಿಸ್ಬೇಕಂತ ಹೇಳ್ತಾ ಇದ್ದಾನೆ ನೋಡು ಹುಚ್ಚ. ನಮ್ಮಪ್ಪನಿಗೆ ನಾನ್ ಫೋಟೋ, ನನಗೆ ಈ ನನ್ ಮಗಳು ಫೋಟೋ, ಇವಳಿಗೆ ನಾನ್ ಫೋಟೋ. ಅದೇಳು ಮತ್ತೆ ಗಂಗಾ, ಇವನ ಮಾತು ಕೇಳ್ಕೊಂಡು ಫೋಟೋ ಗಿಟ್ಟ ಹಿಡ್ಕೊಂಡ್ಬಿಟ್ಟಿಯ, ಆಯಸ್ ಕಮ್ಮಿ ಆಗೋಗ್ತದೆ.
ಮರ್ಯಾದಸ್ಥರ ಊರು ಅಂತ ತಿಳ್ಕಂಡ ಇಲ್ಲ ದಿಕ್ಕೆಟ್ ಮಶಾನ ಅಂತ ತಿಳ್ಕಂಡ ನಿಮ್ಮಪ್ಪನ ಮಾತಿ ಬೆಲೆ ಕೊಟ್ಟು ನಿಮ್ಮ ಅತ್ತೆ ಮಗನ ಮದುವೆ ಮಾಡ್ಕೊಂಡು ಮರ್ಯಾದೆಯಾಗಿ ಮನೆಯಲ್ಲಿರ್ಬೇಕು. ಚಿಕ್ಕವಳು ಮಾತಾಡ್ತೀನಿ ಅಂತ ದಣಿಯವ್ರು ಕ್ಷಮಿಸ್ಬೇಕು. ತಾವೇನೇ ಹೇಳಿದ್ರು ಹೆಂಗೆ ಹೇಳಿದ್ರು ನನ್ ಮನ್ಸಿಗೆ ಹಿಡಿದವ್ರ ಜೊತೆಲೆ ಸಂಸಾರ ಮಾಡುದು ಅಂತ ನಾನ್ ನಿಶ್ಚಯಿಸ್ಕೊಂಡಿದ್ದೀನಿ. ಚೆನ್ನಿ, ಹೆತ್ತವ್ರ ಮಾತಿ ಬೆಲೆ ಕೊಡದೆ ಊರ್ನ ಪಂಚಾಯತಿ ತಲೆ ತಗ್ಗಿಸ್ತೇ ನಡೆಯ ಹೆಣ್ಮಕ್ಕಳಿಗೆ ಪಂಚಾಯತಿ ಕೊಡೋ ಶಿಕ್ಷೆ ಏನು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ನೋಡಿದ್ರ ಹುಡುಗಿ ಸೊಕ್ಕನ್ನ ಏನು ಮಾತಾಡದೆ ಹೋಗಿ ಆ ಹುಡುಗನ ಪಕ್ಕದಾಗೆ ನಿಂತ್ಬಿಟ್ಲಲ್ಲ. ಆಯ್ತು ಇರ್ಲಿ, ನಮ್ಮ ಪಂಚಾಯತಿ ಕಾನೂನು ಏನು ಅಂತ ಹೇಳ್ಬಹುದಲ್ಲ. ಎಲ್ಲ ಚೆನ್ನಾಗಿ ಕೇಳ್ಕಡ್ರಪ್ಪ. ಇವತ್ತಾಯ್ತು ಆ ಹುಡುಗನ್ನು ಆ ಹುಡುಗಿನೂ ಊರಿಂದ ದೂರ ಇಟ್ಟಾಯ್ತು. ಪಂಚಾಯತಿ ಕಾನೂನು ಮೀರಿ ಯಾರು ಅವ್ರ ಹತ್ರ ಸಂಬಂಧ ಬೆಳೆಸಕಾಗ್ದು. ಹಂಗೇನಾರ ಬೆಳೆಸಿದ್ರೆ ಅವ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ದಣಿಯವರ ಅರೇನಿ ಸುಮ್ಕಿರು ಮುದ್ದಯ್ಯ, ನಿನ್ನ ಮಾತು ಅವಳು ಕೇಳಲಿಲ್ಲ ಅಂದ್ಮೇಲೆ ಅವಳ ವಿಷಯ ನೀನ್ ಯಾಕೆ ತಲೆಗೆ ಹಚ್ಕೋತೀಯ? ಬಿಡತ ಹೇಳ್ರಪ್ಪ. ದಣಿಯವರ 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 ಏನ್ಲ ಅದು ನಿನ್ ಗೋಳು? ನಮ್ ತೋಟಕ್ ನುಗ್ಗಿ ಕಾಯಲ್ಲ ಕಿತ್ತಿ ಹಾಳು ಮಾಡಾಕ್ಬಿಟ್ರು. ಯಾರ್ಲ ಅದು? ನಾನೇ ಕಿತ್ತೆ. ಅವನ್ ತೋಟಕ್ ನುಗ್ಗಿ ಯಾಕೆ ಕಾಯ್ ಕಿತ್ತೆ? ಮತ್ತೆ ಈ ಚಿಕ್ಕ ಬಿದ್ದಿದ್ ಒಂದ್ ಹಣ್ಣು ತಗೊಂಡಿದ್ದಕ್ಕೆ ಇವನ್ ಅವನ್ನ ಸಿಕ್ಕಾಬಿಟ್ಟೆ ಹೊಡಿಯೋದ? ಅಕ್ಕೆ ಹಿಂಗೆಲ್ಲ ಅವಾಂತರ ಮಾಡೋದ? ನೀನು ನೀನ್ ಮಾಡಿದ ತಪ್ಪು. ಅದಕ್ಕೇನೀಗ ಪಂಚಾಯತಿ ಕಾನೂನು ಪ್ರಕಾರ ನೀನ್ ದಿನವೆಲ್ಲ ಉಪವಾಸ ಇರ್ಬೇಕು. ಹೌದು. ಏ ದೇವೇಗೌಡ ಸ್ವಾಮಿ, ನಮ್ಮ ಮನೆ ತಗ ಬರಯ್ಯ, ನಿನ್ಗಾಗಿರೋ ನಷ್ಟಕ್ಕೆ ದುಡ್ಡು ಕೊಡ್ತೀನಿ. ಆಗ್ಲಿ ಬುದ್ಧಿ ಹೇಳ್ರಪ್ಪ. ಯಾಕ್ಲ ಹಿಂಗ್ ಮಂಕ್ನಂಗ್ ಕುಂತಿದ್ದಿ? ಏನ್ ಬೇಕು ಹೇಳ, ನಾ ಬಡಿಸ್ತೀನಿ. ಹೋಗ್ ಬಾಬಾ, ನೀನ್ ಬಡಿಸೋದಕ್ ನಾನೇ ಕಿಲ್ಗೆ ಬರ್ಬೇಕಾಗಿತ್ತು. ನನ್ನ ಮನೇಲಿ ನಾನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ಏಯ್, ಈ ಮನೇಲಿ ನಮ್ಗಿನ್ ಯಾರೋ ಅವ್ರೆ, ನಿನಗ್ ನಾನು ನನಗ್ ನೀನು, ನಾವೀಗ ಅನಾಥರಪ್ಪ ಅನಾಥರು. ಬೇಡದೆ ಇರೋ ಮಾತನ್ನ ಇಲ್ಲಿ ಯಾಕಾದ್ರೂ ಆಡ್ಬೇಕು. ಅನಾಥರು ಅನ್ನಿಸ್ಕೊಂಡವ್ರು ಯಾರೂ ಇಲ್ಲ. ಗಂಗಾ, ಭಾವ ಹೇಳಿದ್ರು ತಪ್ಪೇನಿದೆ? ಬೆಳಿಗ್ಗೆಯಿಂದ ಹಚ್ಕೊಂಡಿದ್ದೀವಿ, ಈಗ ತಾನು ಊಟಕ್ ಬಂದಿದ್ದೀವಿ, ನೀನೇ ಎದ್ ಬಂದು ಯಾಕೆ ಊಟ ಬಡಿಸ್ಬಾರ್ದು? ಇದೊಳ್ಳೆ ಚೆನ್ನಾಗಿದೆ. ಬೆಳಗ್ನಿಂದ ನಾನು ಬಾಗಿಲು ಕಾಯ್ತಿರ್ಲಿಲ್ವಾ? ನೀವಾಗಿ ಬರ್ದೆ ಹೋದ್ರೆ ನಾನೇನ್ ಮಾಡೋದು? ಸ್ವಲ್ಪ ಇರು, ನೀ ಹಚ್ಕೊಂಡಿರೋದು ನಾ ಇಬ್ರು ಊಟ ಮಾಡದ? ಅದೆಲ್ಲ ಬೇಡ, ನೀನು ಒಂದ್ ತಟ್ಟೆ ಹಾಕೊಂಡ್ ಕೂತ್ಕೋ ಇಲ್ಲಿ. ಇದೇನ್ ಮಾವ, ಮನೆಗೊಂದ್ ನ್ಯಾಯ ಊರ್ಗೊಂದ್ ನ್ಯಾಯನಾ? ನಮ್ಮ ಅಪ್ಪಯ್ಯ ಕೊಟ್ ಶಿಕ್ಷೆಗೆ ನಾನೇ ತಲೆ ತಗ್ಗಿಸ್ತಿದ್ರೆ ಇನ್ ಊರ್ನವ್ರು ತಲೆ ತಗ್ಗಿಸ್ತಾರ? ಚೆನ್ನಾಗಿದೆ. ಏನ್ ಗಂಗಾ ನಿನ್ ಹಠ ಮಾರಿತನ?
ನಿಮ್ಮ ಹೆಸರು ರಮ? ಗಂಗಮ್ಮ. ಗಂಗಮ್ಮ ಹೆಸರಲ್ಲಿ ಒಂದು ಚೀಟಿ ತೆಗಿ ಮೀನಾಕ್ಷಿ. ಅವ್ರ ಮನಸ್ಸಿಗೆ ಕಾರ್ಯ ಆಗುತ್ತೆ ಇವಳು. ಇದೇನಾ? ಭದ್ರಕಾಳಿ ಬಂದಿದೆ. ಗಂಗಾ, ನಿನ್ ಬಂಡವಾಳ ಗಿಣಿಗೂ ಗೊತ್ತಾಗೋಯ್ತು. ನಿನ್ ಬಂಡವಾಳ ಆಮೇಲೆ ಗೊತ್ತಾಗುತ್ತೆ. ನೀನ್ ಹೇಳಪ್ಪ. ನೀವು ಶುಕ್ರವಾರ ಪೂಜೆ ಮಾಡ್ಬೇಕು. ಹೇಳಪ್ಪ. ಭದ್ರಕಾಳಿ ಅಂದ್ರೆ ಸುಮ್ಮನೆ ಅಲ್ಲಮ್ಮ, ನೀವು ಕೈ ಹಾಕಿದ ಕಡ್ಗು ಎದ್ದ ನೋಡ್ರಾಗುತ್ತೆ. ಇಷ್ಟೇ ನಿಮ್ಗೊಂದು ಒಳ್ಳೆ ಶುಭ ಕಾರ್ಯ ನೋಡಿದ್ದೀನಿ. ನಿಮ್ಮ ಹೆಸರೇನು ಸ್ವಾಮಿ? ರಂಗ. ಅಮ್ಮ ಮೀನಾಕ್ಷಿ, ನಮ್ಮ ರಂಗಣ್ಣವ್ರ ಹೆಸರಿನಲ್ಲಿ ಒಂದು ಒಳ್ಳೆ ಚೀಟಿ ತೆಗಿಯಮ್ಮ. ಅವ್ರಿಗೆ ನಡೆಯೋ ಕಾಲದಾಗುತ್ತ ಅಂತ ಸರಿಯಾಗಿ ಹೇಳ್ಬೇಕು. Thank you.
ಕೊಯ್ತಾ ಇದೆಯಾ? ಕುಕ್ಕರ್ ಬಡಿ ಅಲ್ಲಿ. ಏಯ್ ಯಾವ್ರ ನಿಂದು ಹೆಣ್ಮಕ್ಳು ಸ್ನಾನ ಮಾಡಕ್ ಬಂದೋಬ್ರಿ ತಕ್ಕೊತಿದ್ಯಾ? ಏನ್ ಮಾಮ ಮತ್ತೆ ಟಿಕ್ಕು ನಾಕು ಅಲ್ಲೇನೋ ಮಾತು ನೋಡ್ರ, ಹೆಣ್ಮಕ್ಳು ಸ್ನಾನ ಮಾಡ್ತಾ ಕೂತಿದ್ರೆ ಬೊಂಬೆ ಬರಿ ತಪ್ಪುತ್ತವನ. ಸರಿ ನೀವು ಹೋಗಿ, ನಾನು ವಿಚಾರಿಸ್ಕೊತೀನಿ. ಏನ್ಮಾ ವಿಚಾರಿಸ್ಕೊಳ್ಳೋದು? ಎರಡು ಹಾಕಿ ಸುಮ್ನೆ ಗಂಗಾ, ಏನ್ ನೋಡ್ತಾ ಇದ್ದೀರಾ? ನಡೀರಿ. ನಿಮ್ದು ಯಾವೂರು? ನಾನು ಯಾವ ಊರಲ್ಲಿ ಇರ್ತೀನೋ ಅದೇ ನನ್ನ ಊರು. ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಹೆಸರು? ಚಂದ್ರು. ನಾ ಈ ಚಿತ್ರಗಳು ನೋಡ್ಬೋದಾ? ಬಹಳ ಚೆನ್ನಾಗಿದೆ. ನಾ ಇದನ್ನು ತಗೊಳ್ಳ. ಒಂದು 5 ರೂಪಾಯಿ ಇದ್ರೆ ಕೊಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಅವನಿಗೆಲ್ಲ ಹುಚ್ಚಿರ್ಬೇಕು. ಚೇ ಆಗಲ್ಲ ಗಂಗಾ, ಒಳ್ಳೆ ಕಲಾವಿದನ ಕಾಣಿಸ್ತಾನೆ. ಏನೋ ಜೀವನದಲ್ಲಿ ಬೇಸರವಾಗಿರ್ಬಹುದು ಅಷ್ಟೇ. ಅಷ್ಟೇ ಬೆಂಗಳೂರಿಗೆ ಚಂದ್ರಣ್ಣ. ಇಲ್ಲಿ ಇಲ್ಲಿ ಇದೆಲ್ಲ ನಿನ್ ಗಸ ಇವಾಗಲ್ಲ. ಯಾವ ಹೀಗೆ ಬೀದಿಯಲ್ಲಿ ಕುಡ್ಕೊಂಡು ನಾಯಿ ಜೊತೆ ಬಿತ್ಕೊಂಡಿರೋದು? ಈ ಬೀದಿಲಿ ಇರೋ ತಪ್ಪಲ್ಲ, ಬೀದಿಗೆ ಬರೋದಿದೆಯಲ್ಲ ಅದ್ ತಪ್ಪು. ಇನ್ನು ನನ್ನ ಫ್ರೆಂಡ್ ಬಗ್ಗೆ ಮಾತಾಡ್ತೀಯ ನೀನು? ಇವನ ಸಾಕುವನಿಗೆ ನಂಬಿಕೆ ಉಳಿಸ್ಕೊಳ್ಳೋದಿರ್ಬೋದು, ಆದರೆ ಇವನ್ ಮಾತ್ರ ನಂಬಿಕೆ ಬಿಡಲ್ಲ. ಅದಕ್ಕೆ ಈ ರಾಣಿನ ಗಂಡ್ರೆ, ಐ ಆಮ್ ಸಾರಿ, ಈ ಪ್ರಾಣಿನ ಗಂಡ್ರೆ ನನಗೆ ಬಹಳ ಇಷ್ಟ. ಯು ಆರ್ ಮೈ ಗೆಸ್ಟ್, ಜಸ್ಟ್ ಮಿನಿಟ್. ಯಾವಾಗಿನ ಗುಡಿ ನನಗೆ ಬೇಡಪ್ಪ. ಗುಡಿ ನನಗೆ ಬೇಡ. ನೀನ್ ನಡಿ ಕುಡಿ, ಇದ್ರಲ್ಲಿ ಹೋಗೋಣ. ಎಲ್ಲ ನಮ್ಮನೆಗೆ ಹೋಗೋಣ. ನಡಿ ಮನೆಗ. ವೇಟ್ ಜಸ್ಟ್ ಮಿನಿಟ್ ಹಿಡ್ಕ. ಫ್ರೆಂಡ್, ಐ ಆಮ್ ವೆರಿ ಸಾರಿ, ನೀನ್ ಬಿಟ್ಟು ಹೋಗ್ತೀನಮ್ಮ. ಎಂದೆಂದು ನೀನ್ ನನ್ನ ಮನೆ ಗೊತ್ತಾ? ನಾಳೆ ಸೇಮ್ ಪ್ಲೇಸ್ ಸೇಮ್ ಟೈಮ್ ನೀನ್ ಬರ್ಬೇಕು. ಮನುಷ್ಯನಂಗೆ ಆಗ್ಬೇಡ ಮನೆ, ನೀನ್ ತಿಳಿಸ್ಕೊ. ಹೋಗ 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 ಸೇಮ್ ಪ್ಲೇಸ್ ಸೇಮ್ ಟೈಮ್. ನೀನು ಹೆಜ್ಜೆನ ತಪ್ಪಿದ್ಯಾ? ಹ್ಮ್. ನೀನು ನನ್ನ ಕರೆಕ್ಟ್ ಆಗಿ ಹಿಡ್ಕೋ, ನಾನು ನಿನ್ನ ಕರೆಕ್ಟ್ ಆಗಿ ಕರ್ಕೊಂಡು ಬಿಡ್ತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಒಂದ್ ಮಾತು. ಏನು? ಒಂದ್ ಚಿತ್ರ ಬರಿಬೇಕಲ್ಲ. ನನ್ ಕಸ್ಬೇ ಅದಲ್ವಾ? ಯಾರ ಚಿತ್ರ ಗೊತ್ತಾ? ಅಯ್ಯ, ಅವತ್ತು ನಿನ್ ಜೊತೆ ಒಂದು ಹುಡುಗಿ ಬಂದಿದ್ದಲ್ಲ, ಅವಳ ಚಿತ್ರ ತಾನೆ? ಹೌದು. ಎಷ್ಟು ದಿವಸ ಬರ್ಕೊಡ್ತೀಯ? ದಿವಸ ನಿಮಿಷ ಹೊತ್ತು ಗೊತ್ತು ಗೊತ್ತಿಲ್ಲ. 2 ದಿವಸದಲ್ಲಿ ಬರೀತೀನಿ, 2 ವಾರ ಆದ್ರೂ ಆಗ್ಬೋದು. ಯಾಕೆ ಬರೀದನ್ನು ಇರಬಲ್ಲ ನಾನು. ಬರ್ಕೊಡ. Don't worry my dear brother, nanu baritare.
ಬೊಮ್ಮನ ಬರುತ್ತೆ ಅಂತ ಕಾಯ್ತಾನು ಇದ್ದೆ. ಬೊಮ್ಮನೆಲ್ಲ ಹಣಕ್ಕೆ ಶರಣಾಗೋದು ಎಲ್ಲ ಬಿಸ್ನೆಸ್ ವ್ಯಾಪಾರ ಹಣದಿಂದ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಪಡಿತ. ಬಟ್ ನಾನು ನನ್ನ ಗುರಿ ನನ್ನ ಧ್ಯೇಯ ಕಲೆ ಕಲೆ ನನ್ನ ನಂಬ್ಕೊಂಡಿದೆ. ನಾನು ಕಲೆ ನಂಬ್ಕೊಂಡಿದ್ದೇನೆ. ನೀನು ಕುಡ್ತಾನ್ ಬಿಟ್ಬಿಡಕ್ ಆಗೋದಿಲ್ವಾ? ಇದು ಹಳಸೋದ್ ಪ್ರಶ್ನೆ ಅಲ್ಲ. ನಿನ್ ಮುಂದಿನ ಜೀವನದ ಬಗ್ಗೆ ನೀನು ಯೋಚನೆ ಮಾಡೋದಿಲ್ವಾ? ಜೀವನ ಯುಮೆನ್ ಲೈಫ್ ಲೈಫ್. ನಿನ್ಗಿಡಿಸಿದೆ ಅಂತ ಆ ಕ್ಷಣ ಊರು ಕೇರಿ ಗೊತ್ತಿಲ್ದೋರು ಅಂತಂದು ಮನೇಲಿ ಇಟ್ಕೊಳಕ್ ಆಗುತ್ತೇನೋ? ಅವ್ನ್ ನೋಡಕ್ಕೊಂದ್ ತರ ಇದ್ರು ಒಳ್ಳೆ ತರ ಕಾಣ್ತಾನೆ ಬಾಬಾ. ಅದನ್ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ರಂಗ? ನೋಡು, ಅವನಿಗೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ಗೆ ಅನ್ಸಿದ್ರೆ ನಿನ್ ಕೈಲಾಗ ಸಹಾಯ ಮಾಡಿ ಕಳ್ಸ್ಬಿಡತಾನೆ? ಅವರೆಲ್ಲ ಬ್ಯಾಟ್ ಹೇಳ್ಬೇಡ್ದವ್ರಪ್ಪ, ನಾವ್ ತೋಟ ತೋಪು ಅಂತ ಬತ್ತಿರೋರು. ಹುಷಾರು ಹುಷಾರು. ನೋಡಿದ್ಯೋ ಇವ ಮತ್ತೇನ್ ಕೇಳೋದು ಮಾವ? ಅದೇನ್ ಅಪ್ಪಾಯಿನ ಹತ್ರ ಸಿಕ್ಕಾಕೊಂಡು ಪೆಚಾಡ್ಕೊತಿದ್ದೆ? ಆ ಭಾಷಣವನ್ನ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡಿದ್ಯಲ್ಲ, ಅಪ್ಪಾಯಿನ ಒಂದ್ ಚೂರು ಹಿಡಿಸ್ಲಿಲ್ಲ. ಏ, ಅವ್ರಿಗೇನು ಗೊತ್ತಾ ಅವನ ಬಗ್ಗೆ? ಎಷ್ಟು ಮುದ್ದಾ ಚಿತ್ರಗಳನ್ನ ಬರೀತಾನೆ ಗೊತ್ತಾ ಅವನು? ಗಂಗಾ, ಫೋಟೋ ತೆಗೆದುಕೊಂಡ್ರೆ ಆಯುಷ್ ಕಮ್ಮಿ ಅಂತ ಒಂದ್ ಭಾವ ಹೇಳಿದ್ನಲ್ಲ, ಅದಕ್ಕೆ ನಿನ್ ಫೋಟೋ ತೆಗೆಸೋದೇ ಬೇಡ, ನೀನ್ ಚಿತ್ರನೇ ಬರ್ಬಿಟ್ರೆ. ಅಪ್ಪಯ್ಯ ಗೊತ್ತಾದ್ರೆ ನಾಳೆ ಸುಮ್ಮಿರ್ತಾರ? ಬೇಡಪ್ಪ. ಏ, ನಿನ್ ಭಾವನ ಮುಂದೆ ನಿಲ್ಸಿ ಬರ್ಬಿಡ್ತಾರ? ಮತ್ತೆ ಕೇಳು, ಯಾರಿಗೂ ಗೊತ್ತಾಗಿರೋ ಹಾಗೆ ನಿನ್ ತೋಟದ ಮನೇಲಿ ನಿನ್ ಕೂರ್ತಿ ಬರುತ್ತೀನಿ ಗೊತ್ತಾ? ಆ ಭಾಷೆ ನನ್ನ ಹತ್ರನ? ಅವ್ನ ಮುಖ ಕಂಡ್ರೆ ನಂಗಾಗಲ್ಲ. ಆಗಲ್ಲ ಅಂತ ನಾವ್ ಕಂಡ್ರೆ ಭಯಾನ? ಭಯ ನನಗೆ. ಅವನೇನ್ ಭೂತಾನ ಪ್ರೇತನ? ದಮ್ಮಿದ್ರೆ ನಾಳೆ ಅವನಿಗೆ ಹೇಳು, ನನ್ ಮುಂದೆ ನಿಂತ್ಕೊಂಡು ಚಿತ್ರ ಬರೆಯೋ. ಇದೆ ಮಾತ? ಹಾ, ಇದೆ ಮಾತು. ಸರಿ, ನನಗ್ ಭಯ. ನೀನ್ ಈ ತರ ಅಳ್ಳಾಡಿದ್ರೆ ನನ್ ಚಿತ್ರ ಹೇಗ್ ಬರಲಿ? ಹೇಳಿ, ಕೇಕಪ್ಪ. ನನ್ನ ಮುಟ್ಟಿಯ ಏನಿದು ಮೈ ಮುಟ್ಟದ? ಅದಕ್ಕೆ ಏಕ್ದಮ್ ಹೊಡೆದು ಬಿಡದ? ಚಂದ್ರಣ್ಣ, ಅವಳು ಏನು ಹೊರಿದಳು ಹೊಡೆದ್ಲು ಅಂತ ತಪ್ಪು ತಿಳ್ಕೋಬೇಡ. ಅವಳ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಗಂಗಾ, ಒಬ್ಬ ಡಾಕ್ಟರ್ ಆಗ್ಲಿ ಬಳಗಾರನಾಗ್ಲಿ ಮೈಕೈ ಮುಟ್ಟೋದಿಲ್ವಾ? ಹಾಗೆ ಚಿತ್ರ ಬರೆಯನು ಕೂಡ ನಿಮ್ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಚಂದ್ರಣ್ಣ ನೀ ಬರಿ. ಇನ್ಮೇಲಾದ್ರೂ ಸರಿ ಕುತ್ಕೋ. ಕುತ್ಕೋತಾಳೆ ಕುತ್ಕೋತಾಳೆ, ನಾ ಇದ್ದೀನಿ, ನೀ ಬರಿ. ಗಂಗ ನೋಡು, ದಯವಿಟ್ಟು ನನಗೋಸ್ಕರ ಅವ್ರ ಚಿತ್ರ ಬರೆದು ಮುಗಿಸೋವರೆಗೂ ಅಲಗಾಡಬೇಡ. ಇಲ್ಲಾಕ್ ಬಂದಿಯೋ?
ಪೂಜರ ದೊಡ್ಡಣ್ಣರು ನಿಮ್ಮನ್ನ ಬ್ಯಾಗ್ನ ಕರ್ಕೊಂಬಾ ಅಂತಂದ್ರು. ಗಂಗಾ ಅದೇನಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ, ನೀನ್ ಹೀಗೆ ಗೊತ್ತಿರ್ಬೇಕು, ಅಲಗಾಡ್ಬಾರ್ದು. ಚಂದ್ರಣ್ಣ ನೀ ಬರಿತಾ ಇರೋ, ನಾ ಬೇಗ ಬಂದ್ಬಿಡ್ತೀನಿ. ನಡಿಯೇ ಸಿದ್ಧ, ಈ ಚಿತ್ರ ಬರೆಸ್ತಿರೋ ವಿಷಯನ ಭಾವನ ಹತ್ರ ಎಲ್ಲಾರು ಹೇಳ್ಬಿಟ್ಟಿಯಾ? ಹುಷಾ, ಏನ್ ಭಾವ ಏನೋ ಹೇಳಿ ಕಳ್ಸದ್ರಂತಲ್ಲ. ಹೊಸಕೋಟೆ ಸೊಸೈಟಿ ಸೆಕ್ರೆಟರಿ ಹೇಳಿ ಕಳ್ಸವ್ರೆ ಗೊಬ್ಬರ ಬಂದಿದೆ ಅಂತ. ಒಂದಿಪ್ಪತ್ತೈದು ಮೂಟೆ ಕಾಂಪ್ಲೆಕ್ಸ್, ಒಂದಿಪ್ಪತ್ತೈದು ಮೂಟೆ ಯೂರಿಯಾ, ಯಾವ್ದಾದ್ರು ಲಾರಿಯಲ್ಲಿ ಕಳ್ಸ್ಕೊಡ್ಬೇಕಂತ ಹೇಳಿ ಈ ದುಡ್ಡು ಕೊಟ್ಟ. ಆಯ್ತು. ಭಾವ ಹೇಳಿದ್ರು ಅರ್ಜೆಂಟ್ ಆಗಿ ಹೊಸಕೋಟೆ ಹೋಗ್ಬಾ ಅಂತ. ನಾ ಬೇಗ ಬಂದ್ಬಿಡ್ತೀನಿ. ನಾನು ಬರ್ತೀನಿ ಮಾವ. ಇನ್ನು ಚಿತ್ರನೇ ಬರ್ಮುಗಿಸಿಲ್ಲ, ನೀನು ಬಂದ್ರೆ ಹಾಗೆ. ನೋಡು 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 ನೋಡು, ಚಿತ್ರ ಬರ್ದು ಮುಗಿಸೋವರೆಗೂ ನೀನ್ ಹೀಗೆ ಕೂತಿದ್ರೆ ನಿನ್ ಬಹಳ ಇಷ್ಟ. ನಿಜವಾಗ್ಲೂ ಖಂಡಿತ ಹಾಗೆ ಕತ್ತಿರ್ತೀಯೋ? ಇವತ್ತು ಮುಗಿಸ್ತೀಯ ಅಲ್ಲ? ಡೆಫಿನೆಟ್ ಮುಗಿಸ್ತೀನಿ, ನಾ ಬರ್ತೀನಿ. ಏರ್ಪಾಡ್ ಮಾಡ್ಬಿಡವ. ಹಾಗಾದ್ರೆ ಒಂಬತ್ತನೇ ತಾರೀಕು ಬಹಳ ಸೊಸಾಗಿದೆ, ಯಾವ ತೊಂದ್ರೂ ಬರೋದಿಲ್ಲ. ಆಗಲಿ ಬಿಡಿ ಭಾವ. ಪಾಪ ಕೂತ್ಕೋ. ಯಾರಿಗ ಭಾವ ಲಗ್ನ? ಇದೇನ್ ಹೀಗೆ ಕೇಳ್ತಾ ಇಲ್ಲ? ನಿಮಗೂ ಗಂಗಾಗೂ ಆಗ್ಲೇ ಲಗ್ನ ಕಟ್ತಾಯ್ತು. ಗಂಗಾ ನನ್ ಮಾತು ಕೇಳಿದ್ರ? ರಂಗ ಅವ್ಳು ಹುಟ್ಟದಾಗ್ಲೇ ಅದ್ಯಾವ ನಿನಗೆ ಅಂತ ತೀರ್ಮಾನ ಮಾಡ್ಬಿಟ್ಟವನು. ಅದಂಗಿರ್ಲಿ, ಓದ್ ಕೆಲ್ಸ ಏನಾಯ್ತಲ್ಲ. ಆಯ್ತು ಭಾವ, ರಿಲ್ಯಾಕ್ಸ್ ಬಂದೆ ಕಳಿಸ್ತೀನಿ. ಅದೇನ್ ಕೈಯಾಗೆ ಇದ? ಇದು ಗಂಗಾ ಏನೋ ಹೇಳಿದ್ಲು ತಂದೆ. ಅದೇನ್ ಹೇಳಪ್ಪ? ಇದು ಇದು ರಾಧಾಕೃಷ್ಣನ್ ವಿಗ್ರಹ ನೋಡಿದ್ರೆ ಯಜಮಾನ್ರೆ, ಆಗ್ಲೇ ಅವರಿಬ್ರು ರಾಧಾಕೃಷ್ಣ ಆಗೋಗ್ಬಿಟ್ರು. ನೀನೇ ಕಂಡ್ಲ ಸಾಕ್ಷಾತ್ ಪಟ್ಟಿ ಕೃಷ್ಣ. ಇನ್ನಿಷ್ಟು ಬೇಗ ಚಿತ್ರ ಬರೆದು ಮುಗಿಸ್ಬಿಟ್ಟ.
ಇಲ್ಲಿದ್ಯಾ? ಏ ಕಳ್ಳಿ, ಎಲ್ಲೆಲ್ಲಿ ನನ್ನ ಹುಡ್ಕೋದು? ಪಪ್ಪ ಪಪ್ಪ ಪಪ್ಪ, ಹುಡುಕಿ 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 ಸಾಕಾಗೋಯ್ತು. ಹಾ ಗಂಗಾ, ಅವ ಹೇಳಿದ್ರು ನಂಗು ನಿಂಗ ಮದ್ವೆ ಅಂತೆ. ನಮ್ ಮದ್ವೆಯಂತೆ, ಓಹ್ ನಮ್ ಮದ್ವೆಯಂತೆ, ರಂಗ ಗಂಗ ಜೋಡಿಯಂತೆ, ಊರೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್, ಆಹ ನಮ್ ಮದ್ವೆಯಂತೆ. ಗಂಗಾ ಅಲ್ಲ, ಮದುವೆ ಅಂತ ಗೊತ್ತಾದ್ಮೇಲೆ ನಾಚ್ಕೊಂಡ್ಬಂದು ಒಬ್ಳೆ ಕೂತ್ಕೊಂಡ್ಬಿಡದ ಇಲ್ಲಿ? ನೋಡ್ ಗಂಗಾ, ಗಂಗಾ ಮಂಗೈ ಮಾವ ಮಂಗೈ ಮಾವ ಅಂತ ಚುಡಾಯಿಸ್ತಾ ಇದೆಯಲ್ಲ, ಮಂಗೈ ಮಾವನ್ ಜೊತೆಯಲ್ಲಿ ಕೂತ್ಕೊಂಡು ಹೆಂಗ್ ತಾಳಿ ಕರ್ಕೋತ್ಯ? ಹೋಗ್ಲಿ ಬಿಡು ಗಂಗಾ. ನೋಡು ಗಂಗಾ, ನಿಮ್ಗೆ ಇಷ್ಟವಾದ ಪದಾರ್ಥ ತರ್ತೀನಿ ಅಂತ ಹೇಳಿದ್ನಲ್ಲ, ನೋಡ್ ಗಂಗಾ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಹಳ ಮುದ್ದಾಗಿದೆ ಗಂಗಾ, ನೋಡು 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 ಗಂಗಾ, ಗಂಗಾ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಮುದ್ದಾಗಿದೆ ನೋಡು, ಅಲ್ಲ ಅಲ್ಲ ನೋಡು ನೋಡು ಗಂಗಾ. ಯಾಕೇನಾಯ್ತು, ಯಾಕೆ ಕಣ್ಣೀರು? ಮಾವ ನನ್ನ ಮರ್ತ್ಬಿಡು, ಮಾವ ನನ್ನ ಮರ್ತ್ಬಿಡು. ಗಂಗಾ 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 ಇಲ್ಲು ಇಲ್ಲು ಗಂಗಾ, ಓಡ್ಬೇಡ ಗಂಗಾ, ಇಲ್ಲಿ ಓಡ್ಬೇಡ ಗಂಗಾ. ಗಂಗಾ ಗಂಗಾ, ನನಗೂ ನಿನಗೂ ಮದುವೆ ಅಂತ ಹೇಳಿದ ತಕ್ಷಣ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋ ತೀರ್ಮಾನಕ್ಕೆ ಬರ್ತೀಯ ಅಂತ ನಾನು ತಿಳ್ಕೊಂಡೆ. ನೀನ್ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಆಗಿದ್ರೆ ಹೇಳ್ಬಿಡು, ನೀನ್ ಮೆಚ್ಚಿದ ವರ ಅಂತಂದು ನಾನೇ ನಿಂತು ನಿನ್ನ ಮದುವೆ ಮಾಡ್ತೀನಿ ಗಂಗಾ. ಇಲ್ಲ ಮಾವ, ನಿನ್ ಕೈ ಹಿಡಿಯೋ ಭಾಗ್ಯನ ನಾನು ಕೇಳ್ಕೊಂಬಂದಿಲ್ಲ, ಅದಕ್ಕೆ ತೀರ್ಮಾನಕ್ಕೆ ಬಂದೆ ಮಾವ. ನೀನೇನ್ ಹೇಳ್ತೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಮಾವ. ವೈದ್ಯ ಮುಟ್ಟಿದ್ರೆ ತಪ್ಪಿಲ್ಲ, ಬಳೆಗಾರ ಮುಟ್ಟಿದ್ರೆ ತಪ್ಪಿಲ್ಲ, ಹಾಗೆ ಕಲಾವಿದ ಮುಟ್ಟಿದ್ರು ತಪ್ಪಿಲ್ಲ ಅಂದೆ. ಆದ್ರೆ ಅವನು ನನ್ ಶೀಲನೆ ಕಡಿದ್ಬಿಟ್ಟ ಮಾವ. ಜೊತೆಯಲ್ಲಿ ಬಿದ್ದುಕೊಂಡಿದ್ದೆ ನಿನ್ನ ಬೀಡಿಯಿಂದ ಮನೆ ಕರ್ಕೊಂಬಂದೆ. ಯಾಕೆ ಗೊತ್ತಾ? ಬೆಲೆ ಕಟ್ಟಿರೋ ಕಲೆ ನಿನ್ನಲ್ಲಿದೆ ಅಂತ, ಅದು ಹಾಳಾಗ್ದೇ ಇರಲಿ ಅಂತ. ಹಾಳಾಗ್ತಿರೋ ನಿನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಬೇಕು ಅಂತ. ಏ ಚಂಡಾಲ, ನೀನೇ ಹೇಳಿದೆಲ್ಲೋ ನಾಳೆಗಿರೋ ನೀತಿ ನಿಯತ್ತು ಪ್ರೀತಿ ವಿಶ್ವಾಸ ಮನುಷ್ಯರಿಗಿರೋಲ್ಲ ಅಂತ ಹೇಳಿ ನಾಲ್ಕು ದಿವಸ ಆಗ್ಲಿಲ್ಲ, ಎಂಥ ನಿಯತ್ತು ತೋರಿಸ್ಬಿಟ್ಟೆ ನೀನು. ಕರ್ಪುರದ ಗೊಂಬೆಗೆ ನೀನ್ ಕಾವಲು ಕಾಯ್ತೀಯ ಅಂತ ನಂಬಿದೆ, ಆದ್ರೆ ಅದು ಕರಗಿ ನೀರಾಗೋ ಬೆಂಕಿ. ನಾನು ನೀನು ತಾಮ್ರ ತಂಬಿಗೆ ಇದ್ದಂಗು, ತೂತಾದ್ರೆ ಸರ್ಪಡಿಸ್ಕೋಬಹುದು, ಆದ್ರೆ ಹೆಣ್ಣು ಮಣ್ಣಿನ ಮಡಕೆ ಇದ್ದಂಗು, ಒಡೆದ್ರೆ ಹೋಳು ಹೋಳು ಸರ್ಪಡಿಸಕ್ಕಾಗಲ್ಲ. ನೀನು ವಿದ್ಯಾವಂತ ಛೀ, ಅಷ್ಟು ಗೊತ್ತಾಗಲ್ಲ ನಿಂಗೆ. ನನಗದು ಬೇಡವಾದ ವಿಷಯ ಚಂದ್ರಣ್ಣ. ಜಾನ್ ಶಾರ್ಟ್, ಪರವಾಗಿಲ್ಲ, ಇಷ್ಟು ದಿವಸ ನನಗೆ ಬೇಕಾಗಿದ್ದನ್ನೆಲ್ಲ ನೀನು ಅನುಕೂಲ ಮಾಡ್ಕೊಳ್ತಿದ್ದೆ, ಆದ್ರೆ ಇವತ್ತು ಇಸಾಲ್ ನೀನೇನು ಕೋಪ ಮುಗೀತಲ್ಲ, ನೀನ ಹೊರಡ್ಬೋದಲ್ಲ ಚಂದ್ರಣ್ಣ. ಏನೋ ಕೋಪದಲ್ಲಿ ಹಾಗೆ ನಡ್ಕೊಂಬಿಟ್ಟೆ, ನಡೆದಿದ್ದು ನಡೆದೋಯ್ತು ಬಿಡು. ಇನ್ಮೇಲೆ ನಮ್ಮ ಗಂಗನಿಗೆ ನೀನೇ ಒಂದು ದಾರಿ ತೋರಿಸ್ಬೇಕು. ದಾರಿನ ನೋಡು, ಒಂದು ಸಲ ಸೇದಿ ಬಿಸಾಕದ ಬೀಡಿನ, ಒಂದು ಸಲ ಅನುಭವಿಸಿದ ಹೆಣ್ಣನ್ನ ಮತ್ತೆ ಮುಟ್ಟೋ ಅಭ್ಯಾಸ ಈ ಚಂದ್ರನ ಜಾಯಮಾನದಲ್ಲಿ ಬಂದಿದೆ. ಏನಂದ್ರೆ? ಯಾಕೆ ಗಂಟ್ಲು ಹರ್ಕೋತೀಯ?
ಚಂದ್ರಣ್ಣ, ನಮ್ ಗಂಗ ನೀನು ಮದುವೆ ಆಗ್ಬೇಕು. ಮದುವೆ? ಹೌದು. ಮ್ಯಾರೇಜ್? ಮದುವೆಯನ್ನು ಬಂಧನದಲ್ಲಿ ನನ್ನನ್ನು ಸಿಗಾಕ್ಸ್ಬೇಕು ಅಂತ ನೋಡ್ತಾ ಇದೀಯಾ ರಂಗಣ್ಣ? ಹೌದು, ನಿನ್ನಿಂದ ತಮ್ಮ ಶೀಲನ್ ಕಳ್ಕೊಂಡ್ರೆ ಗಂಗನಿಗೆ ನೀನು ಗಂಡನ ಆಗ್ಲೇಬೇಕು. ಶೀಲ ಶೀಲ ಅಂತೀಯಲ್ಲ, ಹೆಣ್ಣಿಗೆ ಶೀಲ ಅನ್ನೋದು ಅಷ್ಟೊಂದು ಮುಖ್ಯನ? ಐ ಡೋಂಟ್ ನೋ ವಾಟ್ ಇಟ್ ಈಸ್. ಹೆಣ್ಣಿಗೆ ಪ್ರಾಣಕ್ಕಿಂತಲೂ ಶೀಲ ಮುಖ್ಯ. ನೀನು ಅವ್ರ ಕೈ ಹಿಡಿಲೇಬೇಕು. ನಾನೇನು ಮದುವೆ ಆಗ್ತೀನಿ, ಆದ್ರೆ ನನ್ನ ಪರಿಸ್ಥಿತಿ? ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನಮ್ ಗಂಗನ್ ನೀನೊಂದು ಬಾಳ ಕೊಟ್ರೆ ಸಾಕು, ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿನ್ ಧಾರೆ ಹೇಳ್ಬಿಡ್ತೀನಿ. ಓಕೆ, ಬಡವಂತಿ ಆಸ್ತಿ ಕೊಟ್ಟೆ ಅಂತ ನೀನಾಗ್ಲಿ ಹೆಂಡತಿ ಅಂತ ಅವಳಾಗ್ಲಿ ನನ್ನ ಮೇಲೆ ಯಾವ ವಿಧದಲ್ಲೂ ಅಧಿಕಾರನ ಚಲಾಯಿಸಬಾರ್ದು. ಬಿಕಾಸ್ ಐ ಎಮ್ ಎ ಫ್ರೀ ಬರ್ಡ್, ನಾನೊಬ್ಬ ಸ್ವತಂತ್ರವಾದ ಹಕ್ಕಿ. ಓಕೆ? ನಿನ್ನ ಇಷ್ಟ ಚಂದ್ರಣ್ಣ. ಐ ಲೈಕ್ ಯು ವೆರಿ ಮಚ್. ನಾನು ಇದು ಬಾಕಿ ಏರ್ಪಾಟೆಲ್ಲ ಮಾಡ್ಕೋತೀನಿ. ಗೌಡ್ರ ಮನೆ ಮದುವೆ ಅಂದ್ರೆ ಊರದಲ್ಲಿರೋ ಒಳಗ್ದವರೆಲ್ಲ ನಾನ್ ನೋಡಿಸ್ತೀನಿ, ನಾನ್ ಬಾರಿಸ್ತೀನಿ ಅಂತಾರೆ. ಅದನ್ನೆಲ್ಲ ನೋಡಕ್ಕಾಯ್ತದ? ಬುದ್ಧಿಯವರಿಗೆ ಬಂಗಾರದ ಕಳಸ ಇದ್ದಂಗೆ ಒಬ್ಬಳೆ ಮಗಳು, ಆಕೆ ಮದುವೆಗೆ ನಮ್ಮೂರಿನ ವಾಲದವ್ರಿಗಿಂತಲೂ ಬೇರೆ ಕಡೆಯಿಂದ ಕರ್ತಿದ್ರೆ ಹೆಂಗಿರುತ್ತೆ? ವಡರೆ ಆ ನಾದಸ್ವರ ಇದ್ವ ನೋ ರಾಜರತ್ನ ಇಲ್ವಾ, ಅವರು ಬೋಚಂದ ಊದ್ತಾರಂತೆ. ಊದೋಬೇಕಪ್ಪ ಇವನೊಬ್ಬ, ಬದುಕಿರೋರ್ನ ಬಟಕ್ ಅನ್ನಿಸ್ಬಿಡ್ತಾನೆ, ಬಟಕ್ ಅಂದಿರೋರ್ನ ತಂದು ಬದುಕಿಸ್ಬಿಡ್ತಾನೆ. ಗಣ್ಯರ ಅಡಿಗೆ ಅವ್ರನ್ನ ಮೈಸೂರಿಂದ ಕರ್ಸಿದ್ರೆ ಹೆಂಗೆ ಸರ್? ಇವನೊಬ್ಬ ಲಾ ಬಾಯ್ ಬಿಟ್ಕೊಂಡ್ರೆ ಕಲಿಯೋ 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 ಏನೋ ರಂಗ. ಜವಳಿ ತರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ವಾ, ಎಲ್ಲೂ ಹೋಗಿದ್ದೆ? ಒಂದ್ ನಿಮಿಷ ಒಳಗ್ ಬರ್ತೀಯ? ಯಾಕೋ ಈ ಬಾ ಹೇಳ್ತೀನಿ. ಕೂತಿರಪ್ಪ ಬಂದೆ. ರಂಗ ಯಾಕೋ ಕರ್ದೆ? ಯಾಕೋ ಯಾಕೋ ತಪ್ಪಿದ್ಯಾ? ಏನಿಲ್ಲ ಬಾಬಾ. ಪರವಾಗಿಲ್ಲ ಹೇಳು. ನಿಂಗೆ ಹೇಳೋದ್ ಮರ್ಬಿಟ್ಟೆ ಬಾಬಾ, ನಾನು ಹೊಸಕೋಟೆಗೆ ಹೋಗಿದ್ನಲ್ಲ, ಅಲ್ಲೊಬ್ಬ ಶಾಸ್ತ್ರಗಾರ ಹೇಳ್ದ, ಅದನ್ನ ಕೇಳಿ ನನ್ನ ಮನ್ಸಿಗೆ ತುಂಬಾ ನೋವಾಗಿದೆ ಬಾಬಾ. ಏನ್ ಹೇಳಿದ್ರು? ನನ್ನ ಜಾತಕದ ಪ್ರಕಾರ ನಾನ್ ಗಂಗನಿಗೆ ತಾಳೆ ಕಟ್ಟಿದ್ರೆ ಕಟ್ಟಿದ್ರೆ ಮಾರನೇ ವರ್ಷ ನಿನ್ ಸತ್ತು ಹಕ್ಕಿ ಅಂತ ಹೇಳ್ಬಿಟ್ರು ಬಾಬಾ. ಹೌದಾ? ಹಂಗಂತ ಅಂದ್ರ? ಹೌದು ಬಾಬಾ, ನಾನ್ ಗಂಗನಿಗೆ ತಾಳೆ ಕಟ್ಟಿ ಅದರಿಂದ ನಿನ್ ಕಳ್ಕೊತೀನಿ ಅಂದ್ರೆ ಅಂತ ಮದುವೆನೆ ಬೇಕಾಗಿದ್ದು ಬ್ರಹ್ಮಚಾರಿಯಾಗಿ ಉಳ್ಕೋತೀನಿ ಅಂತ ರಾಜ ರೋಷವಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಬಾಬಾ. ಒಳ್ಳೆ ಅಭಿಪ್ರಾಯ ಬಾಬಾ. ನಾನ್ ನಿನ್ನಳಿಯನಾಗಿ ಬಂದಿರ್ತಾನೆ ನಿನ್ ಸಾಯೋದು ಅದಕ್ಕೆ 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 ಒಂದ್ ಕೆಲಸ ಮಾಡೋಣ ಬಾಬಾ. ನನ್ನ ಸ್ಥಾನದಲ್ಲಿ ನನಗಿಂತ ಬೇರೆ ಒಳ್ಳೆ ಗಂಡನ ಏರ್ಪಾಡು ಮಾಡ್ಬಿಟ್ರೆ. ನಾನು ಜೀವಂತವಾಗಿರ್ತೀನಿ, ಗಂಗಾಗೂ ಯಾವನೋ ಒಬ್ಬ ಗಂಡ ಅಂತ ಸಿಗ್ತಾನೆ ಬಾಬಾ. ಏನ್ ಹೇಳ್ದೆ? ನಿನ್ ಮದ್ವೆ ಮುಗಿದ್ರೆ ಜಾತಕದ ಪ್ರಕಾರ ಮಾರನೇ ವರ್ಷನೇ ನಾ ಸತ್ತೋಗ್ತೀನಿ. ಇದೇ ತಾನೇ ನೀನ್ ಹೇಳಿದ್ದು? ರಂಗ ನಿನ್ನ ಗಂಗಾ ಮದ್ವೆ ಆಗಿ ಒಂದ್ ವರ್ಷ ಕಣ್ ತುಂಬಾ ನೋಡ್ತೀನಲ್ಲೋ, ಅಷ್ಟು ಸೌಭಾಗ್ಯ ಸಾಲ್ದೇನೋ ನನಗೆ. ನೀನ್ ನನ್ನ ಮಗಳು ಕುತ್ತಿಯಾಗಿ ತಾಳಿ ಕಟ್ಟದ ಮಾರನೇ ವರ್ಷನೇ ಅಲ್ವೋ, ಮಾರನೇ ನಿಮಿಷನೇ ನಾನು ಸಾಯೋಗ್ ತಯಾರು ಕಣು. ಆದ್ರೆ ಯಾವನೋ ಒಬ್ಬ ಗಂಡ ಅಂತ ಬರೋಕೆ ನನ್ನ ಪ್ರಾಣ ಹೋದ್ರು ನಾನು ಒಪ್ಪಕ್ಕಿಲ್ಲ ಕಣು, ಒಪ್ಪಕ್ಕಿಲ್ಲ. ಅಂತ ಕೆಟ್ಟಗಳಿಗೆ ಏನಾರ ಬಂದ್ರೆ ಅದೇ ಮೇಲೆ ನನ್ನ ಮಗಳು ಕೂರೋಕ್ ಮೊದ್ಲು ಕಟ್ಟದ ಮೇಲೆ ನನ್ ಮಲಗಿಸ್ಬೇಕಾಗ್ತದೆ ಕಣು. ಹೆಚ್ಚು ಮಾತು ಕಳ್ಸಕ್ ನಾನು ತಯಾರಾಗಿಲ್ಲ. ನಿನ್ ಕೆಲಸ ನೀನ್ ನೋಡೋ ನೋಡೋ, ಈ ಮದುವೆ ಆಗ್ಬೇಕು ಹಾಗೆ ತೀರ್ತದೆ.
ಮಾತಾಡಿದ್ತಾನೆ. ನೀನ್ ಹೇಳಿದ ಸುಳ್ಳು ಗೊತ್ತು, ಅದಕ್ಕೆ ಅವ್ರು ಕೊಟ್ಟು ಉತ್ತರನೂ ಗೊತ್ತು. ಮಾವ, ಮನುಷ್ಯರಾಗಿ ನಾವೆಷ್ಟೇ ಪ್ರಯತ್ನ ಪಟ್ಟರು ಆ ದೇವರು ಅನ್ನೋನೇ ಫಲ ಕೊಡ್ಬೇಕು. ನನ್ನ ಹಣೆ ಬರಲ್ಲ, ಎಷ್ಟು ಬೇಗ ಬದಲಾಯಿಸ್ಬಿಟ್ಟ ನೋಡ್ದ ಗಂಗಾ. ಪರವಾಗಿಲ್ಲ ಬಿಡು ಮಾವ, ನನ್ನ ತಾಯಿಯವರೆಗೂ ಹೀಗೆ ಇದ್ಬಿಡ್ತೀನಿ. ಬಿಡ್ತೋನು ಗಂಗಾ, ಬಿಡ್ತೋನು. ನೀನು ಹೀಗಿರೋಕ್ ನಾನು ಬಿಡಲ್ಲ, ಖಂಡಿತ ಬಿಡಲ್ಲ ಗಂಗಾ. ನಿನ್ನ ಮದುವೆ ನಡೆದೇ ಹೆಚ್ಚಿರುತ್ತೆ. ಸಿದ್ದ ಆಯ್ತಾ? ಎಲ್ಲ ತೆಂಗಿನಗರಿ ಏನ್ ತರೋಕ್ ಹೋದ ನಂಗೆ ಹೊಂಟೋದ್ನ ಏನು ಬತ್ತಾನ 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 ಬಿರಿನ್ ಕಣೋ ಬಿರಿನ. ಸಾವಿರಾರು ಜನರ ಮುಂದೆ ನಡಿಬೇಕಾಗಿದ್ದ ಮದುವೆನ ದೇವ್ರ ಸನ್ನಿಧಿಯಲ್ಲಿ ನಡೆಸಬೇಕಾಯಿತು. ತಗೋ ಪತ್ರ, ನನ್ನ ಮಾತಿನ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ಇನ್ನಮೇಲೆ ನೀನು ಗಂಗಾ ಮನಸ್ಸು ನೋಯಿಸ್ದಂಗೆ ನಡ್ಕೊಂಡ್ರೆ ಸಾಕು. ನಮಸ್ಕಾರ ಮಾಡು. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನೀನು ನಿನ್ನ ಗಂಡ ಇದ್ರು ಯಾವಾಗಲೂ ನಗನತ್ತ ಸುಖವಾಗಿ ಸಂತೋಷವಾಗಿರು, ಅಷ್ಟೇ ನನ್ನ ಆಸೆ. ನಡೀರಿ ಹೋಗೋಣ. ಏನ್ರಯ್ಯ, ಏನ್ ಮೂರ್ತ ಮುಗಿದ ಮೇಲೂ ತ್ವರಣ ಕಡ್ತನೇ ಇರ್ತೀರಂತ ಕಾಣ್ತದೆ. ಅಯ್ಯೋ, ಯೋ ಬರ್ದೆ ಗೌಡ, ಎಲ್ಲಯ್ಯ ಬಾಲದವರು ಇನ್ನ ಬಂದಿಲ್ಲ, 9 ಗಂಟೆ ಬಸ್ಸಾಗ ಬಂದು ಇಳಿತಾರೆ. ಅಲ್ಲಯ್ಯ, 9 ಗಂಟೆ ಬಸ್ 11 ಗಂಟೆಗೆ ಬಂದ್ರೆ ಏನ್ ಮಾಡ್ತೀರಾ? 7 ಗಂಟೆ ಬಸ್ತಿ ಬಾ ಅಂತ ಹೇಳ್ಬಾರ್ದಾಯ್ತಾ? ಅಲ್ಲಪ್ಪ, ಈ ಕಾಲದಲ್ಲಿ ಬಸ್ ನಂಬಕ್ಕಾಯ್ತದ ಹೇಳಪ್ಪ? ಹೋಲಿದ ಚೆನ್ನಾಗಿ ಕೈ ಕೊಟ್ಟಲ್ಲಪ್ಪ. ಕ್ಷಮಿಸ್ಬಿಡು ಭವ, ಇವ್ರಿಗೆ ಆಶೀರ್ವಾದ ಮಾಡು ಗಂಗಾ. ನೀನೇನ್ ಅಂತೀಯ ರಂಗಯ್ಯ? ಇಲ್ಲ ಗೌಡ, ನಾನು ಅವ್ರ ಜೊತೆಲೆ ನಮ್ ತೋಟದ ಮನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿ. ಅಯ್ಯೋ ಹುಚ್ಚಪ್ಪ, ಆಸ್ತಿ ಪಾಸ್ತಿ ಬರ್ಕೊಟ್ಟಿದ್ದು ಅಲ್ಲದೆ ಅವ್ರ ಜೊತೆ ಇದ್ಕೊಂಡು ಊರಿನವರಿಂದ ಯಾಕೆ ದೂರ ಆಗ್ತೀಯಾ? ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೇ ಈ ತೀರ್ಮಾನಕ್ಕೆ ಬಂದಿದ್ದೀನಿ ಗೌಡ್ರೆ. ಹಾಗಾದ್ರೆ ನಿನ್ನ ಇಷ್ಟ, ನಡೀರಪ್ಪ ಹೋಗೋಣ. ಏನ್ ಬುದ್ಧಿ? ಏನು ಇಲ್ಲ, ಒಂದೈದಾರು ಹೆಣ್ಣಾಳುಗಳು, ಒಂದೆರಡು ಗಂಡಾಳುಗಳು ಬೇಕು, ಬೇಕಾಗ ಬಂದ್ಬಿಡು. ಗೊತ್ತಿದ್ದು ಕೇಳ್ತಿರಲ್ಲ ಬುದ್ಧಿ, ಪಂಚಾಯತ ಸುಮ್ಕೆ ಬಿಡ್ತಾರಾ? ಆಗಾಕಿಲ್ಲ ಬುದ್ಧಿ. ಗಂಗಾ, ಎಷ್ಟಾಳು ಅಡುಗೆ ಮಾಡ್ತಿದ್ವಾ?
ಬರವಲ್ಲ ಅಂದ್ರು. ಅದಕ್ಕೆ ಮಾವನ ಹೇಳಿದ್ದು, ನಾವು ಬೇರೆ ಇದ್ದಿದ್ರೆ ನಿನಗೆ ಕಷ್ಟನೇ ಬರ್ತಿರ್ಲಿಲ್ಲ. ಗಂಗಾ, ಈ ಮಾತಾಡಬೇಡ ಅಂತ ಎಷ್ಟಲ್ಲ ಹೇಳಿದ್ದೀನಿ, ಯಾರು ಬರ್ತಿದ್ರು ಅಷ್ಟೇ ಹೋಯ್ತು. ನನ್ನ ಮೈನಲ್ಲೂ ಇನ್ನೂ ಶಕ್ತಿ ಇದೆ. ಸರಿ ಸರಿ, ನೀನು ಹೋಗಿ ಚಂದಣ್ಣನ ಕಾಫಿ ಕೊಡು. ಹ್ಮ್, ಕಾಫಿ ತಗೊಳ್ಳಿ. ಎಷ್ಟು ಕಾಫಿ ಯಾಕೆ? ಹೋಗಿ ತಿಂಡಿ ಹಿಂದಿ ಏನಾದ್ರೂ ಬೇಸ. ನಮಸ್ಕಾರ ನಮಸ್ಕಾರ. ಯಾರಲ್ಲ ನಮ್ ಸಾರ ಸೌಕರ್ಯ ನಾಯೇಗೌಡರು ಅಂತ. ತಾವ್ ಯಾಕೆ ಇಷ್ಟು ದೂರ ಬಂದ್ರಿ? ಏಳ್ ಕಳ್ಸಿದ್ರೆ ನಾನೇ ಮನೆ ಹತ್ರ ಕಳಿಸ್ತಿದ್ದೆ. ತಪ್ಪು ನಡೆ. ಯಾವ ಕೆಲಸ ಎಲ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು. ಸರಿ, ನಾನ್ ನಿನ್ ಬರ್ತೀನ. ಲವಚಿದ ಚಂದ್ರನ ಸೋಡಾ ಹಾಕಿ ಗ್ಲಾಸ್ ಚೆನ್ನಾಗಿ ತೊಳ್ಕೊಂಡು ನಾನ್ ನಿನ್ ಬರ್ತೀನಿ. ನಾಳೆ ಸೇಮ್ ಪ್ಲೇಸ್ ಸೇಮ್ ಟೈಮ್. ಸರಿ, ನಮಸ್ಕಾರ. ಗುಡ್ ಈವ್ನಿಂಗ್. ಅಲ್ಲ, ಭೂಮಿನೇ ನನ್ನ ಸುತ್ತಲೂ ಸುತ್ತಾ ಇದೆ.
ಸಾರಿ ದೋಸ್ತ್, ನನಗೆ ಇನ್ನೂ ಹಳೆ ಭಯ ಬಿಟ್ಟಿಲ್ಲ. ಮತ್ತೊಂದ್ಸಲ ಸಿಗಾಕೊಂಬಿಟ್ರೆ ಹಾಗೆ ದಾರೋ. ಮತ್ ಯಾರ್, ಈಗಿನ ಕಾಲದಲ್ಲಿ ದುಡ್ಡು ಮಾಡ್ಬೇಕು ಅಂದ್ರೆ ಧೈರ್ಯ ಬೇಕು. ಬೇಕೋ ಯಾರ್, ಮೈ ತೋ ನೆಕ್ಸ್ಟ್ ವೀಕ್ ಆತಾವ್. ಅಚ್ಛಾ, ನೀವು ಬರೀತಿರೋಲ್ವೋ ಅದನ್ನ ನಮ್ಗೆ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ನನಗೆ ಹೆಣ್ಮಗು ಆಗಿದೆ ಅಂತೆ. ಮಗ ನಿಮ್ಗೆ ಆಗದೆ ಅಂತ ನೀವ್ ಹೇಳ್ಕೋಬೇಕಷ್ಟೇ. ಏನ್ ಗುರುಗಳೇ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಾ ಅಂತ? ಏನದು? ಆ ಹುಟ್ಟಿದ ಮಗಿನಿಂದ ಹಿಡಿದು ಅಲ್ಲಾಡೋ ಮುದುಕುವವರೆಗೂ ಇದೇ ಮಾಡೋ ಗೊತ್ತಾ? ಏನಂತ ನೆಪ ಮಾತ್ರ ನೀವು ಒಬ್ರು ಗಂಡ ಅಂತ ಅವರಿಬ್ರು ಕ್ರಮ ಎಲ್ಲೋಯ್ತದೆ ಅಂತಾರೆ. ನೆಪ ಮಾತ್ರಕ್ಕೆ ನೀವು ಗಂಡ ಅಂತ ಅವರಿಬ್ರು ಪ್ರೀತಿ ಎಲ್ಲಿ ಹೋಗುತ್ತೆ ಅಂತ?
ಅಂದ್ರೆ ಬಾ ಬಾ. ಯಾವಾಗ ಬಂದೆ ಚಂದ್ರಣ್ಣ? ಬರ್ತಾ ಇದೀನಲ್ಲ. ಚೆನ್ನಾಗಿದ್ದೀರಾ ನೋಡಿ, ಮಾವನ್ಗೆ ಮೂರ್ನಾಲ್ಕು ದಿವಸದಿಂದ ಹುಷಾರೇ ಇಲ್ಲ. ನೋಡ್ತಾ ಇದ್ದೀನಲ್ಲ. ಅಲ್ಲ ಚಂದ್ರಣ್ಣ, ಮನೆಗೆ ಬರೋದು ತಿಂಗಳಾನುಗಟ್ಲೆ ಆದ್ರೂ ಈ ಮಗುನಾದ್ರೂ ನೋಡ್ಬೇಕು ಅನಿಸ್ತಿಲ್ವಾ ನಿನಗೆ? ಮಗುನ ಯಾರ ಮಗು ಅಂತ ನೋಡೋದಕ್ಕೆ ಇಷ್ಟಪಡಲಿ ಚಂದ್ರಣ್ಣ? ನಾನ್ ಹೆತ್ತ ಮಗುರಿ, ನಮ್ಮ ಮಗುರಿ. ಹೆತ್ತವಳು ನೀನಾಗಿರ್ಬಹುದು, ಆದರೆ ಆ ಮಗುಗೆ ತಂದೆ ನಾನೇನ? ಆ ಮಗುಗೂ ನಿನಗೂ ಏನ್ ಸಂಬಂಧ ಅಂತ ನಿನಗೆ ಗೊತ್ತಲ್ಲ ಚಂದ್ರಣ್ಣ. ನಿನ್ನ ಬಾಯಿಂದ ಇಂಥ ಮಾತು ಬರಬಾರ್ದಾಗಿತ್ತು. ನನಗೂ ಗಂಗನಿಗೂ ಸಂಬಂಧ ಕಲ್ಪಿಸ್ತಾ ಇದೆಯಾ? ಚಿಚಿ ನೀವಿಬ್ರು ಸುಖವಾಗಿರಬೇಕು ಅಂತ ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಧಾರೆ ಏರ್ಕೊಟ್ಬಿಟ್ಟೆ ಚಂದ್ರಣ್ಣ. ಈಗ ನನ್ನಲ್ಲಿ ಉಳಿದಿರೋ ಒಂದೇ ಒಂದು ಆಸ್ತಿ ನನ್ನ ಪ್ರಾಣ. ಅದನ್ನು ನಿನ್ನ ಚುಚ್ಚು ಮಾತು ಕೊಳ್ಬೇಡ ಚಂದ್ರಣ್ಣ, ಕೊಳ್ಬೇಡ. ನಿಮ್ಮಿಬ್ಬರ ನಾಟಕ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರು ಮದುವೆ ಆದ್ಮೇಲೆ ನೀನ್ ಯಾಕೆ ಇಲ್ಲಿ ಇರ್ಬೇಕು? ಐ ನೋ ಇಟ್ ಈಸ್ ಅ ಪ್ಲಾನ್. ತಪ್ಪಾಯ್ತು, ತಪ್ಪಾಡ್ಬಿಟ್ಟೆ. ನಾ ಇಲ್ಲಿರ್ಬಾರ್ದಾಗಿತ್ತು. ಈಗಲೂ ಅಷ್ಟೇ, ನೀವಿಬ್ರು ಸುಖವಾಗಿರ್ತೀವಿ ಅಂದ್ರೆ ನಾನೀ ಕ್ಷಣ ಮನೆ ಬಿಟ್ಟು ಹೊರಟಾಗ್ತೀನಿ. ಆದ್ರೆ ಮಾಡದೆ ಇರೋ ತಪ್ಪಿಗೆ ನನ್ನ ಮನೆ ಬಿಟ್ಟು ಆಚೆ ಕಳಿಸ್ದಂಗೆ ಗಂಗಾಲ್ ಮಾತ್ರ ಅನಾಥವನ್ನಾಗಿ ಮಾಡಬೇಡ ಚಂದ್ರಣ್ಣ. ಯಾಕೆಂದ್ರೆ ಗಂಗಾ ಮಗು ಇದ್ದಾಗೆ ಈ ಪ್ರಪಂಚ ಏನಂತ ಅವಳು ಗೊತ್ತೇ ಇಲ್ಲ. ನಿನ್ ಬುದ್ಧವಾದ ನನ್ಗೆ ಬೇಕಾಗಿಲ್ಲ. ಗೆಲಾವತ್ ಇನ್ನೊಂದು ಮಾತು ಅವನ ಹತ್ರ ಮಾತಾಡಿದ್ರೆ ನಾನು ಶಾಶ್ವತವಾಗಿ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ನಿಮಗೂ ಅಷ್ಟೇ. ನೋಡ್ತಾ ಇದ್ರೆ ನನ್ಗೆ ಬಹಳ ನೋವಾಗ್ತಾ ಇದೆ. ಚೆನ್ನಾಗಿ ಬಾಳಿ ಬದುಕ್ತವನು, ಇದ್ದು ಬದ್ದ ಆಸೆ ಎಲ್ಲ ಅವ್ರಿಗೆ ಬರ್ಕೊಟ್ಟು ಈ ದೇವಸ್ಥಾನನೇ ಮನೆ ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕಲ್ಲ ವೀರಣ್ಣ. ರಂಗಣ್ಣ, ಹೆಂಗಿದ್ರು ನೀನು ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದೀಯ? ಇಲ್ಲಿ ಹಾಕಿದೀಯಾ? ನಮ್ಮನೆ ಹೋಗೋಣ ಬಾ. ಬೇಡ ವೀರಣ್ಣ, ಈ ದೇವಸ್ಥಾನದಲ್ಲಿದ್ರೆ. ವೀರಣ್ಣ, ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರಿ, ನಿಮ್ ಹೊಲದಲ್ಲಿ ನನಗೊಂದು ಕೆಲಸ ಕೊಡ್ತೀರಾ? ಇದೇನು ಆತು ಅಂತ ಆಡ್ತಿ? ಹೊಟ್ಟೆಪಾಡಿಗೋಸ್ಕರ ಒಂದು ಕೆಲಸ ಮಾಡ್ಲೇಬೇಕಲ್ಲ. ಇಲ್ಲ ಅನ್ಬೇಡಿ. ಪ್ರಿಯ ಚಂದ್ರು, ನೀನು ಅವನು ಕಳೆದ ಸಾರಿ ಬೆಂಗಳೂರಿಗೆ ಬಂದಿದ್ದಾಗ ನನ್ನ ವಿದೇಶ ಮಿತ್ರನ ಬಗ್ಗೆ ತಿಳಿಸಿದ್ದೆ. ಆತನಿಗೆ ಹತ್ತಾರು ಬೆತ್ತಿನ ಚಿತ್ರಗಳು ಬೇಕಂತೆ. ನೀನು ಆದಷ್ಟು ಬೇಗ ಕಳಿಸಿಕೊಟ್ಟರೆ ಸಾವಿರಾರು ರೂಪಾಯಿ ಸಿಗುವ ಸಂಭವವಿದೆ. ಬರೋಕೆಯನ್ನು ಕಾಯುತ್ತಿರುವ ಸಾವಿಗೆ ಕಾರಣ ಆದ್ರೆ
ನಿನಗೋಸ್ಕರ ಪ್ರಾಣ ಕೊಡುವಂತ ರಂಗಣ್ಣನ ಮನೆಯಿಂದ ಆಚೆ ಕಳಿಸ್ದೆ. ಇದೆಲ್ಲ ನಾನು ಬೇಕು ಅಂತ ಮಾಡಲಿಲ್ಲ, ಜನಗಳ ನಾಲ್ಗೆ ಮೇಲೆ ನಿಂತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದೆ. ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡಿದೆ, ತಪ್ಪು ಮಾಡಿದೆ, ಆಸ್ತಿ ಎಲ್ಲ ಕಳೆದೆ. ಆದರೆ ನಿಜವಾಗಿ ಹೇಳ್ತಾ ಇದ್ದೀನಿ, ನಾನೀಗ ತುಂಬ ಒಳ್ಳೆಯವನಾಗಿದ್ದೀನಿ. ಗಂಗ, ನೀನು ಒಂದೇ ಒಂದ್ಸಾರಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು ಸಾಕು. ಎಂಥ ಮಾತಾಡ್ತಿದ್ದೀರಾ ಗಂಗ? ನೀನು ಹಾಗೆ ಹೇಳಿದ್ರೆ ನನಗೆ ಸಮಾಧಾನ. ಕಳ್ಕೊಂಡ ಆಸ್ತಿ, ರಂಗಣ್ಣ, ಎಲ್ಲರೂ ಮತ್ತೆ ಮನೆಗೆ ಬರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನಿಜವಾಗ್ಲೂ ನೀವೇ ಮಾತಾಡ್ತಿದ್ದೀರಾ? ಹೌದು ಗಂಗ, ನನ್ನ ಆಸೆ ಎಲ್ಲ ಈಡೇರ್ಬೇಕಾದ್ರೆ ನಾನು ಹೇಳಿದಾಗ ನೀನು ಕೇಳ್ತೀನಿ ಅಂತ ನನ್ನ ಭಾಷೆ ಕೊಟ್ಟು ಸಾಕು. ನೀವು ಒಳ್ಳೆಯವರಾಗಿ ಈ ಸಂಸಾರ ಜವಾಬ್ದಾರಿತೀನಿ ಅಂದ್ರೆ ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ, ಏನ್ ಮಾಡಕ್ಕೂ ಸಿದ್ಧ. ನೀನು ಹೇಳಿದಾಗ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಲ್ಲೋದ್ರಿಂದಲೇ ನಮ್ಮ ಸಂಸಾರ ಸುಖವಾಗಿರುತ್ತೆ ಅನ್ನೋದಾದ್ರೆ ಹಾಗೆ ಆಗಿ ಸಿಂಪಲ್. ನಾನು ಒಂದು ಹೆಣ್ಣಿನ ಬೆತ್ತಲೆ ಚಿತ್ರ ಬರೆದು ಕಳಿಸಿದ್ರೆ ಸಾವಿರಾರು ರೂಪಾಯಿ ಸಿಗುತ್ತೆ. ಅದಕ್ಕೆ ಅದಕ್ಕೆ ನನ್ನ ಚಿತ್ರ ಬರೀಬೇಕು ಅಂತಿದ್ದೀರಾ? ಚಿಚಿ, ನಿಮ್ಮಂತವ್ರಿಗೆ ಯಾಕ್ರಿ ಹೆಂಡತಿ ಮಕ್ಕಳು? ನನ್ನ ಗಂಡನ್ಗೆ ಬುದ್ಧಿ ಬಂತಲ್ಲ ಅಂತ ನಾನು ಎಷ್ಟು ಸಂತೋಷ ಪಟ್ಟೆ, ಒಂದೇ ಸಾರಿ ಹಾಳು ಮಾಡ್ಬಿಟ್ರಲ್ರಿ. ವನಕ್ಕೆ ಯಾವತ್ತಾದ್ರೂ ಚಿಗುರುತ್ತಾ? ಇಲ್ನೋಡಿ, ಹೆಂಡತಿಯಾದವಳು ತನ್ನ ಗಂಡನ ಎದುರಿಗೆ ಮಲಗೋ ಕೋಣೆಯಲ್ಲಿ ಬೆತ್ತಲೆಯಾಗಿ ನಿಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಅದೇ ಅವತಾರನ ಬೇರೆಯವರು ನೋಡ್ತಾರೆ ಅಂತಂದಾಗ ನಾನ್ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿದ ಯಾವ ಹೆಣ್ಣೆ ಇದಕ್ಕೊಪ್ಪಲ್ಲ. ಚೆನ್ನಾಗ್ ತಿಳ್ಕೊಡಿ.
ತಿಳ್ಕೊಂಡಿದ್ದೀರಾ? ಹಾಡ್ ಹಗಲಿನಲ್ಲೇ ಇಂಥ ಕೆಟ್ಟ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ನೀವೇನ್ ಮನುಷ್ಯ ಇಲ್ಲ ರಾಕ್ಷಸ? ನಿಮ್ಮಂತ ಕಾಮಕನಿಗೆ ಹೆಂಡತಿಯಾಗಿರೋ ಬದಲು ಒಬ್ಬ ಗಂಡ ಇದ್ದ ಒಂದ್ ಸತ್ವಲಾದ ತಿಳ್ಕೊತೀನಿ. ಹೊರಟೋಗಿ ಇಲ್ಲಿದ್ದ. ನಾನು ಹೊರಡ್ತೀನಿ. ಇಂಥ ಕೆಲಸಕ್ಕೆ ಬರ್ಬೇಕಾಯ್ತು, ಆದ್ರೆ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಒಳ್ಳೆ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರಿ. ನಾನು ಬರ್ತೀನಿ. ಅದೇ ಗೊತ್ತಲ್ಲ, ನಿನ್ ಗಂಡ ನನ್ನ ಹತ್ರ ತಗೊಂಡಿರೋ ಸಾಲಕ್ಕೆ ಈ ಮನೆ ನನ್ನ ಸ್ವಾಧೀನವಾಗಿದೆ. ಏನೋ ನಮ್ಮೂರಿನ ಪಟೇಲ್ ಮಗಳು ತಕ್ಷಣ ಹೇಗೆ ವರ್ಕ್ ಕಳ್ಸೋದು ಅಂತ ಒಂದು ವಾರ ಟೈಮ್ ಕೊಡ್ತಿದ್ದೀನಿ. ಅಷ್ಟರಲ್ಲಿ ನೀನ ಖಾಲಿ ಶಾಶ್ವತವಾಗಿ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ನಿಮ್ಗೂ ಅಷ್ಟೇ. ಬೇಡ ಗಂಗಾ, ಬೇಡ. ಮೊದಲಿಂದ ಹೊರಟೋಗು. ನೀನ್ ನನ್ ಜೊತೆಯಲ್ಲಿ ಮಾತಾಡಿದ ಚಂದ್ರನು ಗೊತ್ತಾದ್ರೆ ತಪ್ಪು ತಿಳ್ಕೊತಾನೆ, ನನ್ನ ತಪ್ಪು ತಿಳ್ಕೊತಾನೆ. ಮೊದಲಿಂದ ಹೊರಟೋಗು, ಹೊರಟೋಗು. ಮಾವ, ನನ್ ಗಂಡ ತಪ್ಪು ತಿಳ್ಕೊಳ್ತಾರೆ ಅಂತ ತಾನೆ ದೇವ್ರಂತ ನಿನ್ನ ಮನೆ ಬಿಟ್ಟು ಕಳಿಸಿದ್ರು. ಸುಮ್ಮನಿದ್ದೆ, ಇದ್ದ ಆಸ್ತಿನೆಲ್ಲ ಹಾಳು ಮಾಡ್ತಾ ಇದ್ರು. ನೋಡ್ತಾ ಇದ್ದೆ, ಊರವರೆಲ್ಲ ನಮ್ಮನ್ ನೋಡಿ ನಗೋ ಹಾಗೆ ಮಾಡಿದ್ರು. ತೆಪ್ಪಿಗಿದ್ದೆ, ಕಡೆಗೆ ಕಟ್ಕೊಂಡು ನನ್ನ ಮುಂದೆನೆ ಬೇರೊಂದು ಹೆಣ್ಣನ ಬಯಸೋದು ತಪ್ಪು ಅಂತ ಹೇಳಿದ್ದಕ್ಕೆ ನನ್ನೇ ಬಿಟ್ಟು ಹೊರಟೋದ್ರು ಮಾವ. ಗಂಗಾ! ಹೌದು ಮಾವ, ಈಗಿರೋ ಮನೇನು ಆ ರಾಜೇಗೌಡ ಬಿಡು ಅಂತ ಬೇರೆ ಬಲವಂತ ಮಾಡ್ತಿದ್ದಾನೆ. ಇನ್ನು ಈ ಊರ್ನಲ್ಲಿ ಏನಿದೆ, ಯಾರಿದ್ದಾರೆ ಅಂತ ಇರ್ಲಿ ಮಾವ, ಎಲ್ಲಿಗಾದ್ರೂ ದೂರ ಹೊರಟೋಗ್ತೀನಿ. ಗಂಗಾ, ನಾನಿರೋವರೆಗೂ ನೀನ್ ಅನಾಥಿ ಅಲ್ಲಮ್ಮ, ಅನಾಥಿ ಅಲ್ಲ. ನಡಿ, ಈ ಊರು ಕೇರಿ ಬಂಧು ಬಳಗ ಯಾವುದು ಬೇಡ, ಎಲ್ಲಾರು ದೂರ ಹೊರಟೋಗ. ಎಲ್ಲಿ ಇವಾಗ ಪರಮ ಮಗುನ ಹೋಗ.
ಗಂಗಾ, ಗಂಗಾ ಬಂದಿ ಮಾವ. ಸ್ವಲ್ಪ ಕಾಫಿ ಕೊಡು ಗಂಗಾ. ಅಲ್ಲ ಮಾವ, ಈ ಜಮನ ಇನ್ನೂ ಬರ್ಲಿಲ್ವಲ್ಲ, ಇಷ್ಟೊತ್ತಿನವರೆಗೂ ಕಾಲೇಜ್ ಇರುತ್ತಾ? ಬರ್ತಾ ಬರ್ತಾ ನೀನ್ ತುಂಬಾ ಸದರ ಕೊಡ್ತಿದೀಯ ಮಾವ. ಅಲ್ಲ ಗಂಗಾ, ಯಾವೊಂದು ಕೊರಗು ಅವಳು ಗೊತ್ತಾಗಬಾರ್ದು. ಯಾವುದೇ ಕಾರಣದಿಂದ ಅವಳು ಓದಿ ಗಟ್ಟಿ ಆಗಬಾರ್ದು ಅಂತ ತಾನೇ ನಮ್ಮ ಆಸೆ? ಹೌದು ಮಾವ, ಆದ್ರೂ ಭಯಭಕ್ತಿ ಅನ್ನೋದು ಸ್ವಲ್ಪನಾದ್ರೂ ಇರ್ಬಿಡ್ವಿ. ಗಂಗಾ, ಅವಳು ಬೇರೆ ಯಾರು ಅಲ್ಲ, ನಿನ್ನ ಮಗಳು. ಎಲ್ಲಿ ಹೇಗಿರ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಏನೇ ಆದ್ರೂ ಮುಂಜಾಗ್ರತೆ ಇಲ್ದೆ ನಾನು ಪಟ್ಟು ಬವಣೆನ ಅವಳು ಪಡಬಾರ್ದಲ್ವೇ? ನೀನು ಸುಮ್ಮನೆ ಗಂಗಾ, ಎಲ್ಲರ ಹಣೆ ಬರೋ ಒಂದೇ ಥರ ಇರುತ್ತಾ? ಅವಳ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಹೀಗೆ ಹೇಳ್ಕೊಂಡು ಹೇಳ್ಕೊಂಡೆ ನನಗೂ ನನ್ನ ಮಗಳಿಗೋಸ್ಕರ 16-17 ವರ್ಷದಿಂದ ಗದತ್ತರ ಸವಿತಿದೆಯಲ್ಲ ಮಾವ. ಏನೇ ನಿನ್ ಪ್ಲೇಸ್ ತಗೊಳಕ್ಕೆ ಬೇರೆ ಯಾವ ಸ್ಪರ್ಧೆನೂ ಇರ್ಲಿಲ್ವಾ? ಚಿತ್ರ ಬರ್ದೆ ತಗೋಬೇಕಾಗಿತ್ತ? ನಂಗಿಷ್ಟ ಆಗಿತ್ತಾನೆ ನಂಗೆ ಕಲಿಯಕ್ ಸಾಧ್ಯ? ಜಮ್ನ, ನಿನ್ ಮೇಲೆ ಚಿತ್ರ ಗಿತ್ರ ಬರಿತೀನಿ ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಗಂಗಾ, ಏನ್ ಮಾತಾಡ್ತಾ ಇದೀಯ? ಜಮ್ನ, ನೀನ್ ಹೋಗಮ್ಮ, ಕೈಕಾಲ್ ಮುಖ ತೊಳ್ಕೋ, ನಾ ಇಬ್ರು ಊಟ ಮಾಡ್. ಅಮ್ಮ ತಲೆ ಮೇಲೆ ಗುಮ್ಮ. ಗಂಗಾ, ಇಷ್ಟು ವರ್ಷ ಆದ್ರೂ ನಿನಗೆ ಆ ಆವೇಶ ಇನ್ನೂ ಹೊರಡಲಿಲ್ವಲ್ಲ? ಈ ಮೈ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅದ್ ಮನಸ್ಸಿಂದ ಮರೆಯಾಗಲ್ಲ ಮಾವ. ಗಂಗಾ ಹೇಳ್ತಿಸ್ಕೊಂಡ್ಬಿಟ್ಟು ನೋಡು, ಚಿತ್ರಕಲೆಯಲ್ಲೇ ಹೆಸರುವಾಸಿ ಆಗ್ಬೇಕು ಅಂತ ಅವಳ ಹಣೆಯಲ್ಲೇ ಬರೆದಿದ್ರೆ ನಾವು ತಾನೇ ಏನ್ ಮಾಡಕ್ ಸಾಧ್ಯ ಹೇಳು? ಅದೇ ಚಿತ್ರಕಲೆಯಿಂದಲೇ ಅವ್ರ ಅಮ್ಮನ ಹಣೆ ಬರಹ ತಲೆ ಕೇಳ್ಕಾಗೋಯ್ತು ಅಂತ ನಿನಗೆ ಗೊತ್ತಲ್ಲ? ಗೊತ್ತು ಗಂಗಾ, ಗೊತ್ತಿದೆ. ಅದು ನಮ್ಮಲ್ಲೇ ಹುದುಗೋದ್ರ ವಿಷಯ. ಎಲ್ಲಿ ಹುದುಗೋಯ್ತು? ಬೆಳೀತಿದೆಯಲ್ಲ ಗಂಗಾ. ನೀನು ಊಟ ಪಡಿಸು, ನಾವಿಬ್ರು ಬರ್ತೀವಿ. ತೊಂದ್ರೆ ಆಯ್ತು. ಪರವಾಗಿಲ್ಲ ಬಿಡಮ್ಮ,
ಮನುಷ್ಯರು ಮನುಷ್ಯರು ಸಹಾಯ ಮಾಡ್ತಿದ್ಮೇಲೆ ಪ್ರಯೋಜನ ಏನಮ್ಮ? ಅಮ್ಮ ಏನಮ್ಮ ಏನಾಯ್ತು ಏನಾಯ್ತು? ಇವನು ನನ್ನ ಮಗ ರಾಜ. ನಮಸ್ಕಾರ. ನಮಸ್ಕಾರ ರಾಜ. ಮಾರ್ಕೆಟ್ ಹೋಗಿ ತರಕಾರಿ ತರ್ತಿರುವಾಗ ದಾರಿಲಿ ತಲೆ ಸುತ್ತ ಬಿದ್ಬಿಟ್ನಪ್ಪ, ಇವ್ರು ಇಲ್ಲಿ ಕರ್ಕೊಂಡು ಬಂದ್ರು. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ನಾವು ಬರ್ತೀವಿ. ಒಳ್ಳೆ ಬರ್ತೀವಮ್ಮ. ಬರ್ತೀರಾ? ನಮಸ್ಕಾರ. ನಮಸ್ಕಾರ. ಅಲ್ಲ ನೀನಕ್ಕಮ್ಮ ತರಕಾರಿ ತರಕ್ಕೋದೆ? ನಾನು ತರ್ತಿರ್ಲಿಲ್ವಾ? ಏನು ಹೋಗ್ಬಿಟ್ನಪ್ಪ. ಅಲ್ಲ ಇಂಥ ಕಾಲದಲ್ಲಿ ಇಂಥ ಒಳ್ಳೆ ಜನ ಇದಾರಲ್ಲ ಅಂತ. ಹೌದಮ್ಮ. ಸರಿ ನೀನ್ ಮಲ್ಕೋ, ಕಾಫಿ ಮಾಡ್ಕೊಂಡು. ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿವೆ ಸರ್. ಥ್ಯಾಂಕ್ ಯು. ನೀವು ಪೇಂಟಿಂಗ್ ಮಾಡೋದನ್ನ ಯಾರ ಹತ್ರ ಕಲ್ತಿದ್ದೆ? ನಾನೇ. ಚಿಕ್ಕ ವಯಸ್ಸಿಂದ ಚಿತ್ರ ಬರೆಯೋದಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಮೊನ್ನೆ ನಿಮ್ ಚಿತ್ರನ ಸೂಕ್ಷ್ಮವಾಗಿ ಗಮನಿಸಿದಾಗ ಅನ್ನಿಸ್ತು ನೀವು ಪ್ರಯತ್ನ ಪಟ್ಟರೆ ಯು ಕ್ಯಾನ್ ಬಿಕಮ್ ಎ ಗುಡ್ ಆರ್ಟಿಸ್ಟ್. ಏನೇ ಆದ್ರೂ ಎಷ್ಟೇ ಕಲ್ತ್ರು ಇಷ್ಟು ಚೆನ್ನಾಗಿ ಬರೆಯೋಕೆ ಆಗುತ್ತೆ ಸರ್. ವೈ ನಾಟ್? ಯಾವುದೇ ವಿಷಯಕ್ಕೂ ಮನುಷ್ಯನಿಗೆ ಶ್ರದ್ಧೆ ಆಸಕ್ತಿ ಮುಖ್ಯ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಆಗಾಗ ನಮ್ಮ ಮನೆಗೆ ಬರ್ತಾ ಇದೆ. ಐ ವಿಲ್ ಗೈಡ್ ಯು. ನಾನು ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮಂತೋರಿ ಮಾತಾಡಿದ್ದು ನನ್ನ ಭಾಗ್ಯ ಸರ್. ಆಗಾಗ ಬರ್ತಿರ್ತೀನಿ. ನಾನು ಬರ್ತೀನಿ ಸರ್. ತಡವಾಗಿ ಹೋದ್ರೆ ನಿಮ್ಮಲ್ಲಿ ಯಾರಾದ್ರೂ ಬೈತಾರೇನು? ಬಯ್ಯೋದಾ? ನಮ್ಮ ತಾಯಿ ಸಿಕ್ಕಾಬಿಟ್ಟು ಕೂಗಾಡ್ಬಿಡ್ತಾರೆ ಸರ್. ಚಿತ್ರ ಬರೆಯೋದು ನಮ್ಮ ತಾಯಿ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಬರ್ತೀನಿ ಸರ್. ಓಕೆ. ಗುರುಗಳೇ, ಗಿಣಿ ಆರೋಗ್ಬಿಡ್ತಲ್ಲ ಗುರುಗಳೇ. ಏ ಮಂಕೆ, ಆತ್ರ ಪಡಬಾರ್ದು. ಆತ್ರ ನಿರಾಸೆಗೆ ಮೂಲ. ಹೌದೌದು, ಅನುಭವದ ಮಾತು. ನಾನು ಯಾರು ಅಂತ ಗುರು ಸಿಗ್ಲಿಲ್ಲ ಅಂತ ಕಾಣುತ್ತೆ ನಿಮ್ಗೆ. ಅದೇ ಅವತ್ತು ರಸ್ತೆಯಲ್ಲಿ ಬಿದ್ದು ಹೋಗಿದ್ದ ನಮ್ಮ ತಾಯಿ ಮನೆಗೆ ಕರ್ಕೊ ಬಂದ ಅವ್ರ ಮಗ. ಸಾರಿ ಇವ್ರೆ, ಅವ್ರು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ ನಿಮ್ಗೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ? ಜಮುನಾ. ಮಾರ್ವೆಲಸ್. ನೋಡಿ ಮೇಡಮ್, ಮತ್ತೊಂದ್ಸಲ ನೀವು ನಮ್ಮ ಮನೆಗೆ ಬರ್ಬೋದು ಅಂತ ತಿಳ್ಕೊಂಡಿದ್ದೆ. ನಾನಾಗಿ ಬರಬೇಕು? ಅಫ್ಕೋರ್ಸ್ ನೀವಾಗಿ ಬರಬೇಕು. ನಾನು ಹುಚ್ಚ ಹಾಗೆ ತಿಳ್ಕೊಂಡಿದ್ದೆ. ನೋಡಿ ಮೇಡಮ್, ನಮ್ಮ ತಾಯಿಗೆ ಅದೇನು ಮೂಡಿ ಮಾಡಿದ್ರೇನೋ, 24 ಗಂಟೆ ನಿಮ್ಮ ವಿಷಯನ ಹೇಳಿ ಹೇಳಿ ನಿಮ್ಮ ವಿಷಯ ನಮ್ಮ ತಲೆಯಲ್ಲಿ ಸೆಟಪ್ ಮಾಡಿಬಿಟ್ಟಿದ್ದಾರೆ. ನನ್ನೊಂದು ವೀಕ್ನೆಸ್ ನೋಡಿ, ಯಾವುದಾದ್ರೂ ಒಂದು ವಿಷಯ ಸೆಟಪ್ ಆದರೆ ಕಟಪ್ ಆಗೋದು ಬಹಳ ಕಷ್ಟ. ನಿಮ್ಮ ವಿಷಯ ನನ್ನ ತಲೆಯಲ್ಲಿ ಸೆಟಪ್ ಆಗಿರೋದಕ್ಕೆ ನಿಮ್ಮ ಅಭ್ಯಂತರ ಏನಿಲ್ಲ ತಾನೇ? ಮಾರ್ವೆಲಸ್. ನೋಡಿ ಮೇಡಮ್, ಮತ್ತೆಲ್ಲಾದ್ರೂ ಸಿಕ್ಕಿದ್ರೆ ಮನೆ ಕರ್ಕೊಬಾ ಅಂತ ನಮ್ಮ ತಾಯಿ ಹೇಳಿದ್ರು. ಬರ್ತೀರಾ? ಇನ್ನೊಂದ್ಸಲ ಬರ್ತೀನಿ. ಓಕೆ, ಹಾಗೆ ಮಾಡಿ. ಮತ್ತೆ ಸಿಗ್ತೀರಾ? ಬರಲ್ಲ. ಥ್ಯಾಂಕ್ ಯು. ನನ್ ಫ್ರೆಂಡ್ ಯಾರ ಸಿಕ್ಕಿದ್ರು ಮಾತಾಡ್ತಾ ಇದೆ ಸರ್. ಬನ್ನಿ ಮನೆಗೆ ಡ್ರಾಪ್ ಮಾಡಿ. ಬರಲ್ಲ ಸರ್. ಪ್ಲೀಸ್ ಕಮ್. ಬರ್ತಾ ಚಿತ್ರ ಬರೆಯೋರ್ ಮನೆಗೆ ಹೋಗಿದ್ದೆ, ಅವರೇ ಕರ್ಕೊಂಡ್ಬಂದ್ಬಿಟ್ರು. ಅವ್ರದೇ ಕಾರು
ಕಾಲೇಜ್ ಮುಗಿದ ಮೇಲೆ ನೆಟ್ಟಗ್ ಮನೆಗೆ ಬರ್ದೆ ಅವ್ರ ಮನೆಗೆ ಯಾಕೆ ಹೋಗಿದ್ದೆ? ನೀನ್ ಓಡಾಡಕ್ಕೆ ಕಾರ್ ಬೇರೆಬೇಕಾ? ಯಾಕಮ್ಮ ಕೋಪ ಮಾಡ್ಕೋತೀಯಾ? ಅವ್ರ ಜೆಂಟಲ್ಮ್ಯಾನ್ ತುಂಬಾ ಒಳ್ಳೆಯವರು. ಮುಚ್ಚು ಬಾಯ್. ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ನನಗೆ ಹೇಳಕ್ ಬಂದ್ಬಿಟ್ಟಿಯಾ? ಗಂಗಾ, ಏನ್ ಗಂಗಾ ಅದು ಕೇಳಿದ್ಯಾ ಮಾವ ಇವಳ ಮಾತನ? ಅಪ್ಪಾಜಿ, ಏನಮ್ಮ ಅದು? ಇವತ್ತು ಯಾವನ ಒಬ್ಬ ಇವಳ ಕಾರ್ನಲ್ಲಿ ಬಂದು ಬಿಟ್ಟು ಹೋದ ಕೇಳಿದ್ರೆ ಒಳ್ಳೆಯವರು ಗಿಳ್ಳವರು ಅಂತಾರೆ ಹೇಳ್ತಿದ್ದಾಳೆ. ನೋಡಿ ಜಮುನ, ಈಗಿನ ಕಾಲದಲ್ಲಿ ಇದು ವಿಷ ಇರೋ ಹಾವು, ಇದು ವಿಷ ಇದರೋ ಹಾವು ಅಂತ ಕೂಡ ಕಂಡಿಡ್ಕೊಂಡಿದ್ದಾರೆ. ನೀನ್ ಹಾವನ್ನಾದ್ರೂ ನಂಬು, ಆದ್ರೆ ಮನುಷ್ಯನ ಮಾತ್ರ ನಂಬಲೇ ಬೇಡ. ಮನುಷ್ಯರು ನಮ್ ಜೊತೆ ಚೆನ್ನಾಗಿ ಪಳಗೋವರೆಗೂ ಇವರು ಒಳ್ಳೆಯವರು ಕೆಟ್ಟವರು ಅಂತ ಹೇಳೋಕ್ ಸಾಧ್ಯ ಇಲ್ಲಮ್ಮ. ಜಮುನ, ಇವತ್ತೇ ಕೊನೆ. ಇನ್ಮೇಲೇನಾದ್ರೂ ಅದು ಇದು ನೆಪ ಮಾಡಿಕೊಂಡು ಮನೆಗೆ ಬರೋದೇನಾದ್ರೂ ಹೊತ್ತಾದ್ರೆ ನಾನು ಸುಮ್ಮನಿರಲ್ಲ ನೋಡು. ಗಂಗಾ, ಇವಳು ಓದಿರೋ ಹುಡುಗಿ, ಇವಳಿಗೂ ಸ್ವಲ್ಪ ಬುದ್ಧಿ ಇದೆ. ನೀ ಸುಮ್ಮನಿರು ಮಾವ, ಇತ್ತೀಚೆಗೆ ನಡತನೆ ನನ್ನ ಹಿಡಿಸ್ತಾ ಇಲ್ಲ. ಇರ್ಲಿ ಇರ್ಲಿ, ನೀವು ಒಳಕ್ ಹೋಗು, ನಾ ಎಲ್ಲ ಹೇಳ್ತೀನಿ. ಹ್ಮ್, ಹೋಗು ರಾಜಮ್ಮ, ಬಮ್ಮ. ಜಮುನಾ, ಯಾಕೆ ನಿಮ್ಮಮ್ಮ ಇವತ್ತು ಅಷ್ಟೊಂದು ಕೋಪ ಮಾಡ್ಕೊಂಡ್ರು ಗೊತ್ತಾ? ಅವಳ ಹೃದಯಕ್ಕೆ ಅಷ್ಟೊಂದು ನೋವಾಗಿದೆಯಮ್ಮ. ಅವಳಿಗಿಂತ ಒಳ್ಳೆ ಹೃದಯ ಇರೋರ್ನ ನಾವು ಖಂಡಿತ ನೋಡಕ್ಕಾಗಲ್ಲ. ಜೀವನದಲ್ಲಿ ಅಷ್ಟೊಂದು ಕಷ್ಟಪಟ್ಬಿಟ್ಟಿದ್ದಾಳಮ್ಮ ಅವಳು. ನೀನು ಕಾಲೇಜ್ ಓದೋವರೆಗೂ ಬೆಳೆದಿದ್ರು, ಪ್ರಪಂಚದ ಅನುಭವ ಏನೇನು ಸಾಲದಮ್ಮ ನಿನಗೆ. ಅಷ್ಟೇಮ್ಮ ಅಷ್ಟೇ. ಸ್ವಲ್ಪ ನಗು ನಗು ನಗಮ್ಮ. ಹಲೋ ಮೇಡಮ್. ಹಲೋ, ಕೂತ್ಕೋಬಹುದಾ? ಕೂತ್ಕೊಳ್ಳಿ. ಮೊನ್ನೆ ನೀವು ಸಿಕ್ಕಿದ ವಿಷಯ ನಮ್ಮ ತಾಯಿ ಹೇಳಿದೆ, ತುಂಬಾ ಸಂತೋಷ ಪಟ್ರು. ನೋಡಿ, ನಿಮ್ಗೋಸ್ಕರ ಹೂ ತಂದಿದ್ದೇನೆ. ಮಾರ್ಕೆಟ್ ಹೂ ಅಲ್ಲ, ನಮ್ಮ ತಾಯಿನ ಕಟ್ಕೊಟ್ಟು ಹೂ ತಗೊಳ್ಳಿ. ನೋಡಿ ಮೇಡಮ್, ಮೊನ್ನೆಗಿಂತ ನಾನು ಸ್ವಲ್ಪ ಡಲ್ಲ ಕಾಣಿಸ್ತಾ ಇಲ್ಲ. ಏನಿಲ್ವಲ್ಲ? ಅದೇನೋ ನೋಡಿ, ಮೊನ್ನೆ ನೋಡಿದ್ನಲ್ಲ, ಆವತ್ತಿನಿಂದ ನನಗೆ ನಿದ್ದೆನೆ ಬರ್ತಾ ಇಲ್ಲ. ನಿಮ್ಗೇನು ಅನಿಸ್ತಾ ಇಲ್ಲ? ಹೋಗ್ಲಿ ಬಿಡಿ, ನಾನು ಇನ್ನು ಬರ್ಲಾ? ಬಳಿಗೆ ಬಂದಾಗ ಮೈಯನ್ನು ಸೋಕಿ ನಿಂತಾಗ ಕಣ್ಣಲ್ಲೇ ಕೂಗುತ್ತ, ಕಣ್ಣಲ್ಲೇ ಕೂಗುತ್ತ, ಕಣ್ಣು ಕಣ್ಣು ಬೆರೆಸಿರಲು ನಾ ಹೇಗೆ ಸುಮ್ಮನಾಗಲಿ, ನಾನೀಗ ಏನು ಮಾಡಲಿ, ನೀ ನಗುತ್ತ ಬಳಿಗೆ ಬಂದಾಗ ಮೈಯನ್ನು ಸೋಕಿ ನಿಂತಾಗ.
ಎಲ್ಲರೂ ಸಿಗದೆಂದು ಹೊಸ ಅನುಭವನ ಹೊಂದುವ ಹೊಸ ಹರುಷದ ಈ ಸಮಯವ ಬೇಡೆಂದು ಹೇಗೆ ಹೇಳಲಿ, ಬೇಡೆಂದು ಹೇಗೆ ಹೇಳಲಿ. ಕಣ್ಣಲ್ಲಿ ಕಾಡುತ್ತ ಕಣ್ಣು ಕಣ್ಣು ಬೆರೆಸಿರಲು ಹೇಗೆ ಸುಮ್ಮಗಲಿ, ಏನು ಪಾಟಿ ಟ್ರಾಜಿಡಿ ಈ ದಿನ ನನ್ನೆಲ್ಲ ಬಲಿ ತಗೊಂಡಿದ್ದೀರ. ನಾನು ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಮುನ, ಅದನ್ನು ಮರ್ತುಬಿಡು. ನೋಡು, ನನ್ನ ಪ್ರತಿ ವರ್ಷದ ಹುಟ್ಟಿದಬ್ಬದಲ್ಲಿ ನನಗೆ ಪ್ರಿಯವಾದವರಿಗೆ ಬಹುಮಾನ ಕೊಡೋದು ನನಗೆ ಅಭ್ಯಾಸ. ಈ ವರ್ಷದ ಸರದಿ ನಿಂದು. ಸಿದ್ದರಾಜು ಬಂದೆ ಗುರುಗಳೇ. ದಿಸ್ ಮೈ ಲಿಟಲ್ ಪ್ರೆಸೆಂಟೇಶನ್. ತುಂಬಾ ಚೆನ್ನಾಗಿದೆ ಸರ್. ಸಿದ್ಧ, ಇದನ್ನು ಪಾರ್ಸಲ್ ಮಾಡ್ಕೊಡು. ಆಯ್ತು. ಇವತ್ತು ನನ್ನ ಜೊತೆ ಊಟ ಮಾಡಬೇಕು ಸರ್. ಕಮಾನ್. ಇವಳಿಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಇವಳಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಬರ್ಲಿ ಇವತ್ತು. ಜಮುನ ಏನಾಯ್ತಮ್ಮ? ಏನೇ? ಯಾಕೋ ತುಂಬಾ ತಲೆ ನೋವ್ತಾ ಇದೆಯಮ್ಮ. ಅಷ್ಟೇನಾ? ಅದ್ ಸರಿ, ಇಷ್ಟೊತ್ತೆಲ್ಲೋಗಿದ್ದೆ? ನಾನು ಕಾಲೇಜಿಂದ ಬರ್ತಾ ಗೀತಮ್ಮನೆಗೆ ಹೋಗಿದ್ದೆ ಕಣಮ್ಮ. ಅಲ್ಲೇ ತಲೆ ನೋವು ಬಂತು ಅಂತ ಅಲ್ಲೇ ಮಲಗ್ಬಿಟ್ಟೆ ಕಣಮ್ಮ, ಅದಕ್ಕೆ ಇಷ್ಟ್ ಲೇಟ್ ಆಯ್ತು. ಅದ್ ಸರಿ, ಅದೇನೇ ಅದು? ಅದು ಅದು ಗೀತ ಯಾವ್ದೋ ಚಿತ್ರ ಬರ್ದಿದ್ಲಂತೆ, ಸರಿಗ್ ಬರ್ದಿಲ್ವಂತೆ. ನಾನ್ ಬರ್ಕೊಡು ಅಂದ್ಲಮ್ಮ. ನೀನೊಬ್ಳು ದೊಡ್ಡ ಪ್ರವೀಣೆ ಅಂತ ಕೊಟ್ಬಿಟ್ಲೇನೋ, ಆ ಹಾಳ ಚಿತ್ರ ಬರಿಬೇಡ ಅಂದ್ರೆ ಕೇಳಲ್ವಲ್ಲ, ಅದೇ ಅರ್ಧ ತಲೆನೋವು ನಿನಗೆ. ಅಮ್ಮ ಪ್ಲೀಸ್, ಒಂದ್ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಹ್ಮ್, ಮಲ್ಕೊಂಡಿರು, ತಂದು ಕೊಡ್ತೀನಿ. ಒಪ್ಪಿ ಕೂಡ ಇದೆ. ಇಷ್ಟಲ್ಲೇ ಆ ವಿಚಾರ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತಿದ್ರು. ಎಲ್ಲಿ ಕೆಲಸ ಮಾಡ್ತಿದ್ಯಾ? ಬ್ಯಾಂಕ್ ಅಲ್ಲಿ ಇದ್ದೀನಿ ಸರ್. ಗಮನ, ಹತ್ತು ಗಾಡಿ ಸರ್. ಹತ್ತೊಂದ್ರೆ ಹತ್ಬೇಕು ಸರಿ.
ಇದೇನ್ ಮಾವ ಇಷ್ಟು ಬೇಗ ಬಂದ್ಬಿಟ್ಟೆ? ಏನಿಲ್ಲ, ಯಾಕೋ ಬಿಸ್ನೆಸ್ ಡಲ್ ಅದಕ್ಕೆ ಬಂದ್ಬಿಟ್ಟೆ. ಗಂಗಾ ಮೈಲ್ ಹುಷಾರ್ಲ ಅಂತಿದ್ದೆ, ನೀವು ರೆಸ್ಟ್ ತಗೋ, ನಾನು ಇಷ್ಟು ಮಾಡ್ತೀನಿ ಕೊಡ್ತು. ಇರ್ಲಿ ಇರ್ಲಿ, ಏನು ತಾಜಾ ಮಾಡ್ತಿದೆಯಲ್ಲ? ಅದೆಲ್ಲ ಏನಿಲ್ಲಪ್ಪ. ಜಮನ ಏನಾದ್ರು ತಪ್ಪು ಮಾಡಿಲ್ಲ? ಅವಳಾಗ ತಪ್ಪು ಮಾಡ್ತಾಳೆ, ಅದಾಗ ಹೇಳ್ತೀನಿ. ನೋಡು ಮಾವ, ನಾನು ಹುಟ್ಟಾಗ್ಲಿಂದ ನಿನ್ನ ನೋಡ್ತಾ ಇದ್ದೀನಿ. ಇದುವರೆಗೂ ನಿನಗಾಗಿ ನೀನು ಯಾರ ಹತ್ರನೂ ತಲೆ ತಗ್ಗಿಸ್ತವನಲ್ಲ. ಒಂದು ನನಗಾಗಿರ್ಬೇಕು, ಇಲ್ಲ ಜಮನಂಗಾಗಿರ್ಬೇಕು. ಇದು ಅವತ್ ನಿಂದ ನಡ್ಕೊಂಡ್ ಬಂದಿರೋ ಸತ್ಯ ತಾನೆ? ಅದೆಲ್ಲ ಹೋಗ್ಲಿ, ನಾನು ಮುಖ್ಯವಾದ ವಿಷಯ ಹೇಳ್ತೀನಿ. ಒಂದಿನ ಒಬ್ಬ ಹೆಂಗಸು ರಸ್ತೆಯಲ್ಲಿ ತಲೆ ತಿರುಗಿದ್ದಾಗ ನಮ್ಮ ಜಮನ ಅವಳು ಸಹಾಯ ಮಾಡಿದ್ಲು ಅಂತ ಹೇಳಿದ್ನಲ್ಲ. ಒಳ್ಳೆ ಕುಟುಂಬಸ್ಥರು, ಒಬ್ಬನೇ ಮಗ, ಹುಡುಗ ಹೇಗೆ ಸಿನಿಮಾ ಹೀರೋ ತರ ಇದ್ದಾನೆ, ಓದಿದಾನೆ, ಕೆಲಸ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಒಳ್ಳೆ ಅಳಿಯನಾಗ್ತಾನೆ. ಜಮನ ಅವನ್ನ ಪ್ರೀತಿಸ್ತಿದ್ದಾಳೆ. ಎಲ್ಲಾದ್ರೂ ಉಂಟೆ, ನನ್ನ ಮನಸ್ಸಿಗೆ ಬಂದಿದ್ದನ್ನೇ ನಾನು ಏರ್ಪಾಟ್ ಮಾಡ್ತಾ ಇರೋದು. ಹಾಗಾದ್ರೆ ಈಗ ನೀನ್ ಮಾತಾಡ್ತಿರೋ ವಿಷಯ ಜಮನ ಗೊತ್ತಿಲ್ವಾ? ಅವಳಿಗೆ ವಿಷಯನೇ ಗೊತ್ತಿಲ್ಲ. ಈಗ ಅದಕ್ಕೆ ಏನ್ ಅವಸರ ಮಾವ? ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ, ಕಾಫಿ ಕೊಡ್ತೀನಿ. ನೀನ್ ಇದಕ್ಕೆ ಒಳ್ಳೆ ಉತ್ತರ ಕೊಟ್ರೇನೆ ನಾನ್ ಕಾಫಿ ಕುಡಿಯೋದು. ಬಂದ್ಲಲ್ಲ, ಇಷ್ಟೊತ್ತೆಲ್ಲೇ ಹೋಗಿದ್ದೆ? ಅದು ಕೇಳ್ತಿರೋಳ್ ನಾನು, ಅಲ್ಲೇನೆ ಅಪ್ಪಾಜಿ. ಎಲ್ಲೇ ಹೋಗಿದ್ದೆ? ನನ್ ಫ್ರೆಂಡ್ ನೋಡ್ಕೊಂಬರಕ್ ಹೋಗಿದ್ದೆ. ಫ್ರೆಂಡ್ ಅಂದ್ರೆ ಹುಡುಗನ ಇಲ್ಲ ಹುಡುಗಿನ? ಮಾತಾಡೆ ಮಳ್ಳಿ. ನೋಡಿದ್ಯಾ ಮಾವ ಇವಳು ಮಾಡೋ ಲಕ್ಷಣನ? ಈಗ ನಾನು ನಿನ್ ತಾಳೆ ತಳ್ಳೋದು ಅವತಾರ? ಏ ಜಮುನ, ನಿನ್ ಮಂತಲ್ಲಿ ಎಂತ ಇಟ್ಕೊಂಡಿದ್ಯಾ? ಅಪ್ಪಾಜಿ ತಿಳಿಸು, ಒಬ್ಳ ಮಗಳಂತ ಮುದ್ದಿಂದ ಸಾಕಲ್ಲ, ನಮಗ್ ಬುದ್ಧಿ ಇಲ್ಲ. ಹ್ಞೂ, ಯಾರ ನಿನ್ ಫ್ರೆಂಡು? ಹ್ಞೂ ಹೇಳು. ಇದೇನಪ್ಪಾಜಿ, ನಿಮಗ್ ಗೊತ್ತಿಲ್ವಾ? ಆವಾಗ್ಲೇ ನೀವೇ ನಮ್ಮ ಇಬ್ಬರು ಕಂಡು ಮಾತಾಡಿದ್ರಿ. ಏನಂದೆ? ಹ್ಞೂ, ನೀನ್ ಆಮೇಲ್ ಬಾ ಅಮ್ಮ, ಮೊದ್ಲು ನಿಮ್ಮ ಅಮ್ಮ ನೈಸ್ ಮಾಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ ಅಪ್ಪಾಜಿ. ಓ, ಹಾಗೋ ಸಮಾಚಾರ? ಅಯ್ಯೋ ಮನ್ ಸಾಮ್ರಾಣಿ, ಅಷ್ಟು ನೀನ್ ಯಾಕೆ ಒಳಗ್ ಬಂದೆ? ಅದು ಅದು ಗಂಗಾ, ಬೇಡ ಬೇಡ ಬೇಡಮ್ಮ, ಮಗ್ಗೆ ಹಾಕು. ಏನು ನೀನು ಬರ್ತಾ ಬರ್ತಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ? ಹೊಟ್ಟೆ ತುಂಬಾ ತಾನೆ ಊಟ ಮಾಡಕ್ಕಾಗುತ್ತೆ? ವಯಸ್ಸು ಹುಡುಗ ಹೇಗೆ ಊಟ ಮಾಡ್ಬೇಕು ಗೊತ್ತಾ? ಲೋ ರಾಜ. ಏನಮ್ಮ? ನನ್ಗೂ ವಯಸ್ಸಾಗ್ತಾ ಬಂತು. ಬರ್ತಾ ಬರ್ತಾ ನನ್ಗೆಲ್ಲ ಕೆಲಸ ಸಾಕ್ತಾ ಇಲ್ಲ. ಅದಕ್ಕೆ ನೀನ್ ಒಪ್ಕೊಂಡ್ರೆ ನಿನಗ್ ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಇದ್ದೀನಪ್ಪ. ಈಗಲೇ ಏನವಸರ ಬಿಡಮ್ಮ? ಈ ವಯಸ್ಸಲ್ಲಿ ಕಣೋ ಮದ್ವೆ ಮಾಡ್ಕೊಳ್ಳೋದು? ರಾಜ, ಅವತ್ತೊಂದಿನ ಸಹಾಯ ಮಾಡಿ ಕರ್ಕೊಂಡ್ ಬಂದ್ರಲ್ಲ ಆ ಹುಡುಗಿ, ಅವಳೆ. ಏನು ರಾಜ, ಅವಳು ಹೇಗಿದ್ದಾಳೆ ಹೇಳು. ಅವಳು ವಿಚಾರ ಹೇಳ್ತೀಯಲ್ಲ, ಅವಳು ಅವಳ ರೂಪು. ಇದೇನು ಹೀಗೆ ಹೇಳ್ಬಿಟ್ಟೆ? ಅವಳ ರೂಪಕ್ಕೇನೋ ಆಗಿದೆ. ಯಾವತ್ತ ಅವಳನ್ನ ನೋಡಿದ್ನೋ ಅವತ್ತೇ ಅವಳು ನನ್ನ ಮನಸ್ಸಲ್ಲಿ ಸೊಸೆ ಆಗ್ಬಿಟ್ಲು. ನೀನ್ ಹೂ ಅಂದ್ರೆ ನಾನ್ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಂತ ಹುಡುಗಿ ಸಿಕ್ಬೇಕಾದ್ರೆ ತುಂಬಾ ಕಷ್ಟ ಕಣ. ಇದ್ರು ಇಷ್ಟೊಂದು ಅವಸರ ಯಾಕಮ್ಮ? ಮತ್ತೆ ಅದೇ ಮಾತಾಡ್ತಾ ಇದೆಯಲ್ಲೋ. ಅಲ್ಲ, ನಮ್ಗ ಅವಸರ ಇಲ್ದೇ ಇರ್ಬಹುದು, ಅಲ್ಲಿವರೆಗೆ ಆ ಹುಡುಗಿ ಇರ್ಬೇಕಲ್ಲೋ. ನೀವೆಲ್ಲ ಚೆನ್ನಾಗಿ ಹೇಳ್ತಮ್ಮ, ಆ ಹುಡುಗಿ ಅಂದ್ರೆ ನೂರು ಹುಡುಗಿರು, ಹುಡುಗಿಯರಿಗೆ ನಮ್ಮ ಕೊಡ್ತ? ಓ, ಹಾಗಾದ್ರೆ ಸರಿ ಬಿಡು, ಇನ್ನು 2 ವರ್ಷ ಕಳೀಲಿ. ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ, ನಾನು ತಮಾಷೆಗಂದೆ. ಹೋಗಿ ಮಾತಾಡ್ಕೊಂಬಮ್ಮ. ಏ ಬೇಡ ಬಿಡು, ಯಾಕೆ ಸುಮ್ನೆ ಅವಸರ ಪಡ್ತೀಯ? ನೀವೆಲ್ಲ ಚೆನ್ನಾಗಿ ಹೇಳ್ತಮ್ಮ, ಅಲ್ಲಿವರೆಗೂ ಹುಡುಗಿ ಕಾಣಿರ್ತಾಳ, ನಿಧಾನ ಮಾಡಿದ್ರೆ. ನೀನೇ ಹೇಳ್ದಿಯಲ್ಲೋ ಹುಡುಗಿರಿಗೆ ಕಡಿಮೆ ಅಂತ. ತಮಾಷೆಗಂದೆ ನಮ್ಮಅಮ್ಮ, ಹೋಗ್ಬಿಟ್ಟು ಮಾತಾಡ್ಕೊಂಬಮ್ಮ. ಹ್ಮ್, ಹಾಗ ಬಾ ದಾರಿಗೆ. ಹಾಗಾದ್ರೆ ಮದ್ವೆಗೆ ಏರ್ಪಾಡ್ ಮಾಡಬಹುದಾನೆ? ಓ ಧಾರಾಳವಾಗಿ, ನಮ್ಮಅಮ್ಮ ಬರ್ತೀನಮ್ಮ. ಹುಚ್ಚುಡ್ಗ ಜಮುನ. ಓ ಬನ್ನಿ, ಒಬ್ರಿ ಬಂದ್ರ ಕೂತ್ಕೊಳ್ಳಿ. ಒಂದ್ ನಿಮಿಷ ಅಮ್ಮನ್ ಕೇಳ್ತೀನಿ. ಅಮ್ಮ ಅಮ್ಮ, ರಾಜು ಅವ್ರ ತಾಯಿ ಬಂದಿದ್ದಾರೆ. ಹೌದಾ? ಹ್ಮ್, ಬೇಗ ಕಾಫಿ ತಗೊಂಬ. ಆಯ್ತಮ್ಮ. ನಮಸ್ಕಾರ.
ಬಂದಿದ್ದೀರಾ? ಯಮುನಾ ನಿಮ್ಮ ಮಗಳೇ? ಹೌದು. ಕಾಫಿ ತಗೊಳ್ಳಿ. ಯಮುನಾ ನಿಮ್ಮ ಅಪ್ಪಾಜಿಯವರು ಅವತ್ತು ನಿಮ್ಮ ಮನೆಗೆ ಬಂದಿದ್ರಲ್ಲ? ಅಲ್ಲಲ್ಲ, ಅವ್ರು ಬಂದಿಲ್ವಾ? ಅಪ್ಪಾಜಿ ಬೇರೆ ದಿನ ಲೇಟು, ಅದೇ ನಿಮಿಷ ಮಾತಾಡೋಣ ಅಂತ ಬಂದೆ. ಬಿಡಿ, ಅವ್ರು ಇರುವಾಗಲೇ ಇನ್ನೊಂದ್ಸಲ ಬಂದ್ರೆ ನಾನು ಬರ್ತೀನಿ. ಹಾ ನಮಸ್ತೆ. ನಮಸ್ಕಾರ, ಬರ್ತೀನಿ. ಏನೇ ಆದ್ರೂ ಆ ಹುಡುಗಿನ ಈ ಮನೆಗೆ ಸೊಸೆ ಆಗ್ತಾರೋದಕ್ಕೆ ನನ್ಗಿಷ್ಟ ಇಲ್ಲ ಕಣ. ಅಮ್ಮ, ಕಟ್ಕೊಂಡ್ ಗಂಡನ್ ಕಳಿಸ್ಬಿಟ್ಟು ಕಂಡವನ್ ಜೊತೆ ಸಂಸಾರ ಮಾಡ್ತಾ ಇರೋಳ್ ಮಗಳನ್ನ ಈ ಮನೆ ಸೊಸೆ ಆಗಿ ತಂದ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಮ್ಮ ನೀನು ಅವಳನ್ನ ಮರಿಲೇಬೇಕು. ಅಮ್ಮ ದಯವಿಟ್ಟು ಹಾಗೆ ಹೇಳ್ಬೇಡಮ್ಮ, ಮಾತು ಕೊಟ್ಟು ಹಾಗಮ್ಮಂದ್ರು ಹೋಗ್ಬೇಡ ಅವಳಿಗೆ. ನಾನು ರಾಜ, ನೀನೇನು ಹೇಳಿದ್ರು ಸರಿನೇ, ನಾನು ಅದನ್ನ ಕೇಳೋದಕ್ಕೆ ತಯಾರಾಗಿಲ್ಲ. ಅಮ್ಮ ನಮ್ಮಿಬ್ರು ಮದುವೆ ನಿಲ್ಲಕ್ಕೆ ಕಾರಣ ನಮ್ ತಾಯ. ಅದ್ಯಾಕೆ ಹೇಳ್ತೀರಾ? ಅದನ್ನೇ ಹಾಗೆಲ್ಲಿ ಅಂತ. ಯಾಕೆ ರಾಜ ಇಷ್ಟೊಂದೆಲ್ಲ ಹೇಳಿದ್ರು, ಆ ತಪ್ಪೇನು ಅಂತ ಹೇಳಕ್ಕಾಗಲ್ವೇನು? ಹೇಳಿ ರಾಜ, ಅಂತ ತಪ್ಪು ನಮ್ಮ ತಾಯಿ ಏನ್ ಮಾಡಿದ್ದಾರೆ? ನೋಡಿದ್ರು ನಿಮ್ ತಾಯಿ ಏನೇ ತಪ್ಪು ಮಾಡಿದ್ರು, ಅವ್ರು ಮಾಡಿರೋ ತಪ್ಪು ನಮ್ಮಿಬ್ರು ಮದ್ವೆಗೂ ಸಂಬಂಧ ಕಲ್ಪಿಸೋದು ಬೇಡ ಅಂತ ನಿಜವಾಗ್ಲೂ ನಮ್ಮ ತಾಯಿಗೆ ನಾನು ತುಂಬಾ ಹೇಳಿ ನೋಡಿದೆ. ಆದ್ರೆ ಅವರು ಒಪ್ತಿಲ್ಲ ಜಮುನಾ, ಒಪ್ತಿಲ್ಲ. ಯಾಕೆ ರಾಜ, ಯಾಕೆ ರಾಜ ನಿಮ್ ತಾಯಿ ಒಪ್ತಾ ಇರುವಂತ ತಪ್ಪು ನಮ್ಮ ತಾಯಿ ಏನ್ ಮಾಡಿದ್ದಾರೆ ಹೇಳಿ ರಾಜ. ಜಮುನಾ ನಿಮ್ ತಾಯಿಗೆ, ನಮ್ಮ ತಾಯಿಗೆ ಇಬ್ರು ಗಂಡ. ಗಂಗಾ ಇದ್ರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಹೇಳು? ಡಿಸೈನ್ ಹೇಳುದು ನಗತಾ ಇದೆಯಲ್ಲ ಮಾವ. ಹೆಣ್ಣೊಡಕ್ ಬಂದ್ ಬೀಸಿ ಹೋಗ್ ಬರ್ತೀನಿ ಅಂತ ಹೋದವಳು ಇನ್ನು ಯಾವ ವಿಷಯನೂ ಹೇಳಿಲ್ಲ. ನೀನಾಗೆ ಲಗ್ನ ಪತ್ರಿಕೆ ತನಕ ಬಂದ್ಬಿಟ್ಟಿಯಲ್ಲ. ಇಲ್ಲ ಗಂಗಾ, ಹುಡುಗ ಜಮುನಾ ಬಗ್ಗೆ ಪ್ರಾಣನ ಇಟ್ಕೊಂಡಿದ್ದಾನೆ. ಯಾರು ಏನೇ ಹೇಳಿದ್ರು ಈ ಮದ್ವೆ ನಡೆಯೇ ತಿರುತ್ತೆ, ಅನುಮಾನವೇ ಇಲ್ಲ. ನೀನ್ ಡಿಸೈನ್ ಹೇಳು. ಜಮುನಾನೇ ಬಂದು ಹೇಳ್ಬಾರ ಬಿಡು. ಜಮುನಾ ನೀ ಹೇಳಮ್ಮ, ಇದ್ರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಹೇಳಮ್ಮ? ನನ್ನ ಮದ್ವೆ ತಾನೆ? ಹೌದಮ್ಮ, ಅದಕ್ಕೆ ಈ ಡಿಸೈನ್ ಎಲ್ಲ ತಂದಿರೋದು. ಅದರಲ್ಲಿ ಮ್ಯಾಟ್ರ್ ಏನಂತ ಬರ್ತೀರಾ? ಎಂಥ ಪ್ರಶ್ನೆ ಕೇಳ್ತೀಯಮ್ಮ. ಇಂಥ ವರ್ಷ, ಇಂಥ ತಿಂಗಳು, ಇಂಥ ದಿವಸ, ಇಂಥೋರ್ ಮಗಳು, ಇಂಥೋರ್ ಮಗ, ಇಂಥ ಜಾಗದಲ್ಲಿ ಮದ್ವೆ, ಇದೆಲ್ಲ ಬಂದು ಆಶೀರ್ವಾದ ಮಾಡಿ ಅಂತ ಬರಿತೀವಿ. ಹಾಗಾದ್ರೆ ಯಾವ ತಂದೆ ಹೆಸರು ಬರ್ತೀರಾ? ಜಮುನಾ ನನಗೆ ತಾಯಿ ಒಬ್ಬರಂತೆ ತಂದೆ ಇಬ್ಬರಂತೆ, ನಂಗೆ ಈ ಅಪ್ಪಾಜಿ ಮಾತ್ರ ಗೊತ್ತಿರೋದು, ಇನ್ನೊಬ್ಬಪ್ಪ ನಾನು ನೋಡಿಲ್ಲ. ಅವ್ರು ಯಾರಮ್ಮ? ಏನಂದೆ ಇನ್ನೊಂದ್ಸಲ ಹೇಳು. ಏನಂದೆ ಎಂಥ ಪ್ರಶ್ನೆ ಕೇಳಿದೆ ನೀನು? ಯಾರೇ ಅವನು? ನೀನು ನಿಮ್ಮದು ಅವನು ಕೇಳದ್ದಂತೆ ನಿನ್ ಬುದ್ಧಿ ಹೇಳೋಗಿತ್ತು. ನೀನ್ ಹೆತ್ತಮ್ಮ ಬೆಂಕಿ ಕಣೆ, ಅವಳಿಗಿಂತ ಪ್ರಶ್ನೆ ಕೇಳ್ತೀಯ ನೀನು? ತನ್ನ ಕೆಡಕಾದ್ರೂ ಚಿಂತೆ ಇಲ್ಲ, ತನ್ನ ಶೀಲ ಕೆಡಬಾರದು ಅಂತ ಇಷ್ಟು ವರ್ಷ ಅಗ್ನಿ ಜೀವನ ಮಾಡ್ದ ನಿಮ್ಮಮ್ಮ ನಿಂಥ ಪ್ರಶ್ನೆ ಕೇಳ್ತೀಯ? ಹೇ ಜಮುನಾ, ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ದಿದ್ರೆ ಇಷ್ಟೊತ್ತವ್ರು ಹೆಣ ಬಿದ್ದಿರೋದಿಲ್ಲ ಗೊತ್ತಾ? ಜಮುನಾ ಈ ಮಾತನ್ನ ಯಾರಮ್ಮ ನಿನ್ಗೆ ಹೇಳಿದ್ದು? ರಾಜ ಹೇಳಿದ್ರು, ಅವ್ರಿಗೆ ಅವ್ರ ತಾಯಿ ಕಾವೇರಮ್ಮ ಹೇಳಿದ್ರಂತೆ. ಓ ಕಾವೇರಮ್ಮನ ಇರಮ್ಮ. ಯಾರು? ಓ
ನೀವಾ? ಬನ್ನಿ, ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರಲೇಬೇಕಲ್ಲ, ಎಷ್ಟಾದರೂ ನಿಮ್ಮ ಗಂಡು ಹೆತ್ತವಳು, ನಾನು ಹೆಣ್ಣು ಹೆತ್ತವಳು ತಾನೆ. ಹೌದು, ನನ್ನ ಮಗಳ ಗಂಡು ಬೇಕು ಅಂತ ನಾನು ಯಾವತ್ತಾದರೂ ನಿನ್ನ ಹತ್ರ ಬಂದಿದ್ನಾ? ಇಲ್ವಲ್ಲ, ನೀನು ತಾನೇ ನನ್ನ ಮನೆ ಹುಡುಕೊಂಬಂದೆ. ಹೌದು, ಹಾಗೆ ಬಂದವಳು ಇವತ್ತು ನನ್ನ ಮಗಳು ಬೇಡ ಅಂತನೂ ಅವಳಿಗೊಬ್ಬಳು ತಾಯಿ ಇಬ್ಬರು ತಂದೆ ಅಂತ ಹೇಳಿದ್ಯಲ್ಲ, ಹಾಗೆ ಹೇಳಿದೆ. ಚೆನ್ನಾಗಿದೆ, ಅಂಗೆ ಹುಣ್ಣಿಗೆ ಕನ್ನಡಿ ಬೇಕಾ? ಏನಂದೆ? ನೂಲ್ ತರ ಸೀರೆ, ತಾಯಿ ತರ ಮಗಳು ಅನ್ನ ಗಾದೆ ತಿಳ್ಕೊಂಡೆ ನಿನ್ ಮಗಳ ಬೇಡ ಅಂತ ಹೇಳಿದೆ. ಕಾದಿರಿ, ಹೆಣ್ಣಿಗೆ ಮುತ್ತೈದೆ ತಾನೇ ನಿಮ್ ಮುಖ್ಯ ಅಂತ ತಿಳಿದೆ, ಕಟ್ಕೊಂಡ್ ಗಂಡನ್ ಓಡಿಸಿ ಮತ್ತೊಬ್ಬನ ಜೊತೆ ಸಂಸಾರ ಮಾಡ್ತಾ ಇದೆಯಲ್ಲ, ಅಷ್ಟು ಸಾಲದ. ಕಾದಿರಿ, ಹಣ್ಣು ಹಿಡಿದು ಮಾತಾಡ. ಆ ಹೊತ್ತು ಹಣಕ್ಕೋಸ್ಕರ ತೊಟ್ಟಿದ ಬಟ್ಟೆ ಬಿಚ್ಚಾಕಿ ಹುಟ್ಟಿದ ನಿರ್ವಾಣದಲ್ಲೇ ನನ್ನ ಗಂಡನೆದ್ರಿ ಆವತ್ತಿನಿಂದ ಇವತ್ತಿನವರೆಗೂ ಬಾಳಿಗೆಟ್ರು ಹಾದ್ರಗಿತ್ತು ಯಾರ್ದಾಗ ಬಾಳ್ತಿದ್ದೀನಿ ಕಣೆ. ನಿನ್ನಂಥವಳ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರೋ ಬದ್ಲು ಸಾಯೋ ತನಕ ಕನ್ಯಾಗೆ ಉಳಿದ್ರು ಹೋಗೆ. ನೀನೇನೋ ಕಾವೇರಿ ಮಗ. ಹೌದು. ಒಂದ್ ಹುಡುಗಿನ ಪ್ರೀತಿಸೋದು, ಅವಳ ಜೊತೆ ಸುತ್ತಾಡ್ಬಿಡೋದು, ಕಡೆಗೆ ಅಮ್ಮ ಹೇಳಿದ್ಲು ಅಜ್ಜಿ ಹೇಳಿದ್ಲು ಅಂತ ಅವಳು ಕೈ ಬಿಟ್ಬಿಡೋದು. ಥೂ, ನಿಮ್ಮಂತವರೆಲ್ಲ ಯಾಕೆ ಗಂಡ ಹುಡ್ತೀರಾ ನಾ ಕಾಣೆ? ಅದು ಹಾಗಲ್ಲ ಇವ್ರೆ. ಸಾಕು ನಿಲ್ಸು ನಿನ್ ಪುರಾಣ. ಅಂಟಿ, ಅಂಟಿ. ಏನ್ ಸ್ವಪ್ನ ಕೇಕವಳಿ? ಯಾಕೆ ಜಮನೆಯಲ್ಲಿ ಹೋದ್ಲು? ಅಂಕಲ್ ಹೋದ್ಮೇಲೆ ಅದು ಯಾರೋ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ಲು. ಇವಳದ್ದು ಯಾಕೋ ತೀರಾ ಅತಿಯಾಗಿ ಹೋಯ್ತು ಇಷ್ಟು ಹೊತ್ತಿನ ಮೇಲೆ. ಅದು ಯಾವ ಜೊತೆಲ್ಲ ಕಾರೆಲ್ಲ ಹೋಗೋದು? ಆ ಚಿತ್ರ ಬರೆಯೋನ್ ಜೊತೆಲೇನಾದ್ರೂ ಹೋಗ್ಬಿಟ್ಲು. ಚೆನ್ನಾಗಿ ಕಲಿಬೇಕು ಬದಾ ಇವಾಗ ಇಟ್ಬಾ.
ಏನು ಹೇಳಿದ್ರೆ ಕಮಾನ್ ರಾಜ್ಯದ ಬ್ರ್ಯಾಂಡಿಂಗ್ ಹೆಂಗಿದೆ ಹಾಗೆ ನಾವು ಒಂದು ಜೀವ ಹೋಗ್ತೀವಿ ಕಮಾನ್ ಕಮಾನ್ ಎಷ್ಟು ಜನಕ್ಕೆ ನಾನು ಅನ್ಯಾಯ ಮಾಡ್ಬಿಟ್ಟೆ ಗಂಗಾ